ಮಾನವನು ಯಾರು, ಮಾನವನ ಜನ್ಮ ಯಾಕೆ ಎನ್ನುವ ಜೀವಿತ ಪರಮಾರ್ಥವನ್ನು ತಿಳಿಯದೆ 60-70 ವರ್ಷದಲ್ಲಿ ಹುಟ್ಟುವ ಕೋರಿಕೆಗಳನ್ನು ನೀಗಿಸಿಕೊಳ್ಳಲು ನೂರಾರು ಪುಸ್ತಕಗಳು, ಸಾವಿರಾರು ವಿಡಿಯೋಗಳು, ಅನೇಕ ಕಾರ್ಯಕ್ರಮಗಳ ಚಿಂತನೆಗಳನ್ನು ಮನುಷ್ಯನ ಹೃದಯದಲ್ಲಿ ತುಂಬಿಸಿಕೊಂಡು ಅನೇಕ ಗೊಂದಲದಲ್ಲಿ ಬಿದ್ದು ಸರ್ವವನ್ನೂ ಕಳೆದುಕೊಂಡು ಈ ಜೀವನದಲ್ಲಿ ಸುಖ ಇಲ್ಲ, ಸಂತೋಷವಿಲ್ಲ, ಎಲ್ಲ ಕಷ್ಟಗಳೇ ಎಂದು ಹುಚ್ಚರಾಗಿ ಈ ಜೀವನವೇ ಬೇಡ, ಸಾವೇ ನನಗೆ ಶರಣ್ಯವೆಂದು ಆತ್ಮಹತ್ಯೆ ಮಾಡಿಕೊಂಡು ದೇಹವು ಮಣ್ಪಾಲಾಗಿ ದೇವರಿಗೆ ದೂರವಾಗಿ ಕೊನೆಗೆ ನರಕಾಗ್ನಿಗೆ ಹೋಗುವ ಆತ್ಮಗಳನ್ನು ರಕ್ಷಿಸಲು ರಕ್ಷಕನಾಗಿ ಬಂದ ಮೋಕ್ಷ ಪ್ರದಾತನ ಆತ್ಮಜ್ಞಾನ ದೈವಜ್ಞಾನವನ್ನು ಪ್ರಚುರಪಡಿಸುತ್ತಿರುವ ದೈವ ಸಂದೇಶಕರು ಸಿ ರಾಮುರವರು, ಬಿಒಯುವೈ ಅಡಿಷನಲ್ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಎಐಟಿಸಿಸಿ ಸೌತ್ ಕರ್ನಾಟಕ ಪ್ರೆಸಿಡೆಂಟ್ ರವರ ವಿಡಿಯೋಗಳನ್ನು ವೀಕ್ಷಿಸಲು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿ ವಿಡಿಯೋಗಳನ್ನು ಕೊನೆ ತನಕ ವೀಕ್ಷಿಸಿ ಆತ್ಮಗಳನ್ನು ಕಾಪಾಡುವ ದೈವ ಜ್ಞಾನವನ್ನು ಕಲಿತುಕೊಳ್ಳಿ. ದೇವರ ಪ್ರೀತಿಯನ್ನು ಅನೇಕರಿಗೆ ತಿಳಿಸಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿ ಕ್ರೈಸ್ತರು ತಿಳ್ಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಒಂದು ವಿಷಯ, ಇಸ್ರಾಯೇಲರ ಬಗ್ಗೆ ಮೊದಲನೇದಾಗಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇಸ್ರಾಯೇಲರು ಯಾರು ಗೊತ್ತಿರೋದಿಲ್ಲ, ಕ್ರೈಸ್ತರು ಯಾರು ಎನ್ನುವಂಥದ್ದು ಗೊತ್ತಿರೋದಿಲ್ಲ. ಒಟ್ಟಿನಲ್ಲಿ ಕೆಲವರು ನಾವು ಕೂಡ ಇಸ್ರಾಯೇಲರು ಅಂತ ಹೇಳ್ಕೊಳ್ತಾರೆ, ನಾವು ಕೂಡ ಯಹೂದ್ಯರು ಅಂತ ಹೇಳ್ಕೊಳ್ತಾ ಇರ್ತಾರೆ. ಕೆಲವರು ಮಾತನಾಡುವಾಗ ನಾವು ಕೂಡ ಇಸ್ರಾಯೇಲರು ನಾವು ಅಂತ ಹೇಳ್ತಾರೆ, ಇನ್ನು ಕೆಲವರು ನಾವು ಕೂಡ ಯಹೂದ್ಯರು ಅಂತ ಹೇಳ್ಕೊಳ್ತಾರೆ. ಆದರೆ ವಾಕ್ಯದ ಪ್ರಕಾರ ಯಾರು ಇಸ್ರಾಯೇಲ್ಯರು, ವಾಕ್ಯದ ಪ್ರಕಾರ ಯಾರು ನಿಜವಾದ ಕ್ರೈಸ್ತರು ಅಂತ ಗೊತ್ತಾಗಬೇಕಾದ್ರೆ ಮೊದಲನೇದಾಗಿ ಇಸ್ರಾಯೇಲ್ಯರ ಇತಿಹಾಸ ಯಾವಾಗ ಪ್ರಾರಂಭವಾಗುತ್ತೆ, ಅಂದರೆ ಇಸ್ರಾಯೇಲ್ಯರ ಇತಿಹಾಸ ಯಾವಾಗ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರಪಂಚ ದೇಶದಲ್ಲಿ ನೋಡುವಾಗ ಒಂದು ಮೂರು ಗುಂಪಿನವರು ಕಾಣ್ತಾರೆ. ಇಲ್ಲಿ ಅಂದರೆ ಬೈಬಲಲ್ಲಿ ಆಲೋಚಿಸುವಾಗ ಒಂದು ಗುಂಪಿನವರು ಆಲೋಚನೆ ಮಾಡುವಾಗ ಇಸ್ರಾಯೇಲ್ಯರು, ಎರಡನೇ ಗುಂಪು ಕ್ರೈಸ್ತರು, ಇನ್ನೊಂದು ಗುಂಪು ಅನ್ಯರು. ಅಂದರೆ ಅನ್ಯರು, ಇಸ್ರಾಯೇಲ್ಯರು, ಕ್ರೈಸ್ತರು. ಅನ್ಯರು ಅಂದರೆ ದೇವರನ್ನು ಅರಿಯದವರು, ದೇವರ ಒಡಂಬಡಿಕೆಗೆ ಒಳಪಡದವರು, ದೇವರ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳದವರು ಅನ್ಯರು. ಇಸ್ರಾಯೇಲ್ಯರು ದೇವರ ಮೂಲಕ ಆರಿಸಲ್ಪಟ್ಟವರು, ಅವರು ಯಾರು? ಕ್ರೈಸ್ತರು, ಯೇಸು ಕ್ರೈಸ್ತನನ್ನು ಧರಿಸಿಕೊಂಡವರು, ಬ್ಯಾಪ್ಟಿಸಂ ಮೂಲಕ ಕ್ರೈಸ್ತನನ್ನು ಧರಿಸಿಕೊಂಡವರು, ಕ್ರೈಸ್ತನ ಶಿಷ್ಯರು, ಅವರು ಕ್ರೈಸ್ತರು. ಇದರಲ್ಲಿ ನಿಜವಾದ ಕ್ರೈಸ್ತರು ಇದ್ದಾರೆ, ಆನಂತರ ಸುಳ್ಳು ಕ್ರೈಸ್ತರು ಕೂಡ ಇದ್ದಾರೆ. ನಾವು ನಿಜವಾದ ಕ್ರೈಸ್ತರ ಪಟ್ಟಿಯಲ್ಲಿ ಸೇರಿದವರಾಗಿದ್ದೀವ ಅಥವಾ ಸುಳ್ಳು ಕ್ರೈಸ್ತರ ಪಟ್ಟಿಯಲ್ಲಿ ಸೇರಿದವರಾಗಿದ್ದೀವ ಅಂತ ಕೊನೆಯದಾಗಿ ನಮಗೆ ಅರ್ಥ ಆಗುತ್ತೆ. ಈ ದಿನ ಇಸ್ರಾಯೇಲ್ಯರ ಇತಿಹಾಸವನ್ನು ನಾವು ಗಮನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9:4 ನೋಡೋಣ. ಇಸ್ರಾಯೇಲನ ವಂಶದವರು ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ, ಅವರಲ್ಲಿ ದೇವರ ತೇಜಸಾನ್ನಿಧ್ಯವೂ ಇದೆ, ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು, ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ಕೊಡೋಣವಾದವು. ಅಂದರೆ ಇಸ್ರಾಯೇಲರಿಗೆ ವಾಗ್ದಾನವು ಕೊಡಲ್ಪಟ್ಟಿದೆಯಂತೆ, ಒಡಂಬಡಿಕೆ, ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ. ದೇವರ ಸಾನ್ನಿಧ್ಯವೂ ಇದೆಯಂತೆ, ದೇವಾಲಯವೂ ಇದೆಯಂತೆ. ಯಾರಿಗೆ? ಇಸ್ರಾಯೇಲರಿಗೆ. ಇಸ್ರಾಯೇಲ್ಯರು ಪ್ರಿಯರಾದ ದೇವರ ಮಕ್ಕಳಿರ ದೇವರ ಮೂಲಕ ಆರಿಸಲ್ಪಟ್ಟವರು. ಇಸ್ರಾಯೇಲಿನ ವಂಶದವರು ದೇವರು ಪುತ್ರರಾಗಿ ಸ್ವೀಕರಿಸಿದವರು. ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರು ನನ್ನ ಪುತ್ರರು, ನನ್ನ ಪುತ್ರರು ಎಂದು ದೇವರು ಸ್ವೀಕರಿಸಿದ್ದಾನಂತೆ. ಎರಡನೇದಾಗಿ ದೇವರ ತೇಜ ಸಾನ್ನಿಧ್ಯವೂ ಇದೆ, ಅವರ ಸಂಗಡ
ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಏನ್ರಿ ಪದ್ಧತಿಗಳು, ಆಚಾರಗಳು ಅವರಿಗೆ ಕೊಡೋಣವಾಗಿವೆಯಂತೆ. ಯಾರಿಗೆ? ಇಸ್ರಾಯೇಲ್ ಜನಾಂಗದವರಿಗೆ. ಯಾವಾಗ ಕೊಡಲ್ಪಟ್ಟಿದೆ, ಯಾರ ಮೂಲಕ ಕೊಡಲ್ಪಟ್ಟಿದೆ? ಇಸ್ರಾಯೇಲ್ಯರು ಅಂದರೆ ಯಾರು, ಯಾರ ವಂಶದವರು? ಇನ್ನು ಕೆಲವರು ಅಂದ್ಕೊಳ್ತಾರೆ ಅಬ್ರಹಾಮನು ಕೂಡ ಇಸ್ರಾಯೇಲ್ಯನು ಅಂತ ಅಂದ್ಕೊಳ್ತಾರೆ, ಇಸಾಕನು ಕೂಡ ಇಸ್ರಾಯೇಲ್ಯನು ಅಂತ ಅಂದ್ಕೊಳ್ತಾ ಇರ್ತಾರೆ. ಕೆಳಗಡೆ ಮಾತು ನೋಡುವಾಗ ಆಶ್ಚರ್ಯವಾಗುತ್ತೆ. ಐದನೇ ವಚನ, ಅಬ್ರಹಾಮ ಇಸಾಕ ಯಾಕೋಬರು ಅವರ ಪಿತೃಗಳೇ. ಕ್ರೀಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಇವರ ಮೂಲಕ ಅಂದರೆ ಇಸ್ರಾಯೇಲ್ಯರ ವಂಶದಲ್ಲಿ ಯಾರು ಹುಟ್ಟುತ್ತಾ ಇದ್ದಾರಂತೆ? ಲೋಕ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರು. ಅವರು ಬರೋದಕ್ಕೆ ಮುಖ್ಯ ಉದ್ದೇಶ, ಅವರು ಯಾರು, ಯಾಕೆ ಬಂದಿದ್ದಾರೆ, ಉದ್ದೇಶವೇನು, ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ದೇವರನ್ನು ಹೇಗೆ ಘನಪಡಿಸ್ತೀವಿ, ದೇವರನ್ನು ಹೇಗೆ ಆರಾಧಿಸ್ತೀವಿ, ದೇವರ ಮನಸ್ಸಿನಲ್ಲಿ ಏನಿದೆ, ದೇವರ ಚಿತ್ತ ಏನಿದೆ, ಇವೆಲ್ಲ ಕೂಡ ಅರ್ಥ ಆಗಬೇಕು. ಯಾಕೆಂದರೆ ಕೊನೆ ದಿನದಲ್ಲಿ ಇದ್ದೀವಿ. ಈ ಇಸ್ರಾಯೇಲ್ಯರು ಯಾರು ಎನ್ನುವಂಥದ್ದನ್ನು ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಪ್ರಿಯರೇ, ವಿಮೋಚನೆ ಕಾಂಡ 1:1 4 ವಚನಗಳನ್ನು ನೋಡೋಣ. ಪ್ರಿಯರೇ, ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲ್ಯರ ಮಕ್ಕಳ ಹೆಸರುಗಳು ರೂಬೇನ, ಸೀಮೋನ್, ಲೇವಿ, ಯಹೂದ, ಇಸಾಕರ, ಜುಬುಲೋನ, ಬೆನ್ನೆಮೀನ್, ದಾನ್, ನಾಫ್ತಲಿ, ಗಾದ್, ಅಶೇರ್ ಎಂಬುವುಗಳೇ. ಇವರೆಲ್ಲರೂ ತಮ್ಮ ತಮ್ಮ ಮನೆಯವರ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯೋಸೇಪನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಏನ್ರಿ ಸಾಕು ಪ್ರಿಯರೇ, ಐಗುಪ್ತ ದೇಶಕ್ಕೆ ಯಾಕೆ ಬಂದಿದ್ದಾರೆ ಇಸ್ರಾಯೇಲ್ಯರು, ಇಸ್ರಾಯೇಲ್ಯರು ಮಕ್ಕಳು ಯಾಕೆ ಬಂದಿದ್ದಾರೆ? ಕಾರಣ ಏನಪ್ಪ ಅಂದರೆ, ಕಾನಾನ್ ದೇಶದಲ್ಲಿ ಬರ ಬಂದಿರುತ್ತೆ. ಅಂದರೆ ಐಗುಪ್ತ ದೇಶದಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಕಾನಾನ್ ದೇಶದಲ್ಲಿ ಯಾರು, ಯಾಕೋಬನು ಯಾಕೋಬನ ಮಕ್ಕಳು ಇರುವಂಥ ಆ ಸ್ಥಳದಲ್ಲಿ, ಆ ಒಂದು ಪ್ರಾಂತದಲ್ಲಿ ಬರ ಬಂದಿರುತ್ತೆ. ಆದ್ದರಿಂದ ಅಲ್ಲಿ ಜೀವಿಸಲಿಕ್ಕೆ ಬಹಳ ಕಷ್ಟವಾಗುತ್ತೆ. ಎಲ್ಲೋ ಒಳ್ಳೆ ಕಡೆ ಹೋಗೋಣ, ಅಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡಿಕೊಂಡು ದುಡಿದು ನಾವು ಜೀವಿಸೋಣ ಅಂತ ಹೇಳಿ ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಬರ್ತಾರೆ. ಐಗುಪ್ತ ದೇಶದಲ್ಲಿ ಸುಮಾರು 430 ವರ್ಷಗಳ ತನಕ ಬಾನಿಸರಾಗಿ ಅಲ್ಲಿ ಇದ್ದಾರೆ. ಆನಂತರ ಮೋಶೆ ಎಂಬುವಂಥ ನಾಯಕನು ಬಂದ ನಂತರ ಇಸ್ರಾಯೇಲ್ ಜನಾಂಗದವರನ್ನು ಬಿಡಿಸ್ಕೊಂಡು ಹೋಗಿ ಆಲೋಚನೆಯನ್ನು ಅರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಈ ಒಂದು ವಿಮೋಚನೆ ಕಾಂಡದಲ್ಲಿ ನಾವು ನೋಡ್ತೀವಿ. ಪ್ರಿಯ, ಯಾವ ದೇಶವನ್ನು ಬಿಟ್ಟು ಬಂದಿದ್ದಾರೋ ಅದೇ ದೇಶಕ್ಕೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ದೇವರು, ಮೊದಲನೇದಾಗಿ ಅಬ್ರಹಾಮನಿಗೆ ತಂದೆಯಾದ ದೇವರು ಕಾನಾನ್ ದೇಶವನ್ನು ಕೊಟ್ಟಿದ್ದಾನೆ. ಒಳ್ಳೆ ದೇಶ, ಒಳ್ಳೆ ಪ್ರದೇಶ ಅದು. ಆ ಕಾನಾನ್ ದೇಶದಲ್ಲಿ ಕೆಲವು ವರ್ಷಗಳಾದ ನಂತರ ಯಾಕೋಬನಿರುವಂಥ ಕಾಲದಲ್ಲಿ ಬರ ಬರುತ್ತೆ. ಬರ ಬಂದಾಗ ಕಾನಾನ್ ದೇಶವನ್ನು ಬಿಟ್ಟು ಎಲ್ಲಿಗೆ ಬರ್ತಾರೆ? ಐಗುಪ್ತ ದೇಶಕ್ಕೆ ಬರ್ತಾರೆ. ಐಗುಪ್ತ ದೇಶಕ್ಕೆ ಬಂದಿರುವಂಥ ಇಸ್ರಾಯೇಲ್ ಜನಾಂಗದವರು ಏನ್ರಿ ಬಹಳ ಜನ ಬೆಳೀತಾರೆ. ಬೆಳೆದ ನಂತರ ಮತ್ತೆ ದೇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾನಂತ ನೋಡುವಾಗ ಮತ್ತೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದರೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದ ನಂತರ ಅಲ್ಲಿ ಭೂಭಾಗವನ್ನು ಹಂಚ್ತಾನೆ. ಆ ಭೂಭಾಗವನ್ನು ಪಡೆದ ಒಂದು ಕಾನಾನ್ ದೇಶ ಯಾವುದಪ್ಪ ಅಂತ ನೋಡುವಾಗ ಇಸ್ರಾಯೇಲ್ ದೇಶ. ಈಗ ನಾವು ಕರೀತಾ ಇದೀವಲ್ಲ ಇಸ್ರಾಯೇಲ್ ದೇಶ ಅಂತ ನೋಡ್ತಾ ಇರ್ತೀವಿ ಬೈಬಲ್ ಗ್ರಂಥದಲ್ಲಿ. ಇಸ್ರಾಯೇಲ್ಯರು ಆ ಪ್ರದೇಶದಲ್ಲಿ ಹೆಜ್ಜೆ ಹಾಕಿದಾಗ, ಆ ಪ್ರದೇಶದಲ್ಲಿರುವಂಥ ಭೂಭಾಗವನ್ನು ಸ್ವಾಧೀನಪಡಿಸಿಕೊಂಡಾಗ ಇವರ ನಿಮಿತ್ತ ಇಸ್ರಾಯೇಲ್ ದೇಶ ಎಂದು ಹೆಸರು ಬರುತ್ತಾರೆ. ಮತ್ತು ಈ ಇಸ್ರಾಯೇಲ್ ಜನಾಂಗದವರು ಹೇಗೆ ಪ್ರಾರಂಭವಾದರು, ಯಾರ ಮೂಲಕ ಪ್ರಾರಂಭವಾದರು ಅಂತ ನೋಡುವಾಗ ಕ್ರೈಸ್ತ ಪೂರ್ವದಲ್ಲಿ ಏನ್ರಿ 2100 ವರ್ಷದಲ್ಲಿ ಯಾರಿರ್ತಾರೆ? ಅಬ್ರಹಾಮನ್ ಇರ್ತಾನೆ. ಏನ್ರಿ ಅಬ್ರಹಾಮನಿಗೆ ಬಹಳ ವರ್ಷಗಳ ತನಕ ಮಕ್ಕಳಿರೋದಿಲ್ಲ. ದೇವರು ಆಶೀರ್ವಾದ ಮಾಡಿರ್ತಾನೆ, ಅಬ್ರಹಾಮನೇ ಆಕಾಶವನ್ನು ನೋಡು, ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡು, ಅಷ್ಟೊಂದು ಸಂತಾನವನ್ನು ನಿನಗೆ ಕೊಡ್ತೀನಿ ಅಂತೇಳಿ ಇರ್ತಾನೆ. ಆನಂತರ ಭೂಮಿಯನ್ನು ಕೂಡ ತೋರಿಸ್ತಾನೆ, ಭೂಮಿಯಲ್ಲಿರುವಂಥ ಧೂಳನ್ನು ತೋರಿಸಿ, ಇಲ್ಲ ಭೂಮಿಯಲ್ಲಿರುವಂಥ ಮರಳನ್ನು ತೋರಿಸಿ, ಮಣ್ಣನ್ನು ತೋರಿಸಿ, ಒಂದ್ಸರಿ ಲೆಕ್ಕ ಮಾಡೋದಕ್ಕಾದರೆ ಲೆಕ್ಕ ಮಾಡು ಅಬ್ರಹಾಮನೇ, ಎಷ್ಟೊಂದು ಸಂತಾನವನ್ನು ನಿನಗೆ ಕೊಡ್ತೀನಿ ಅಂದಾಗ ಅಬ್ರಹಾಮನು ನಂಬಿ ಭಕ್ತಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಸುಮಾರು 99 ವರ್ಷ ಆದ ನಂತರ ಒಬ್ಬ ಮಗನನ್ನು ಕೊಡ್ತಾನೆ ದೇವರು, ತಂದೆಯಾದ ದೇವರು ಕೊಟ್ಟ ನಂತರ ಆ ಮಗನ ಹೆಸರೇನು? ಇಸಾಕ. ಓಕೆನಾ?
ಇಸಾಕನ ಕೊಟ್ಟ ನಂತರ ಇಸಾಕನು ಇಬ್ಬರು ಮಕ್ಕಳನ್ನು ಪಡಿತಾನೆ. ಇಬ್ಬರ ಮಕ್ಕಳ ಹೆಸರೇನು? ಏಸಾವ, ಯಾಕೋಬ. ಒಬ್ಬ ಮಗನ ಹೆಸರು ಏಸಾವ, ಇನ್ನೊಬ್ಬ ಮಗನ ಹೆಸರು ಯಾಕೋಬನು ಅಂತ ಪ್ರಿಯರೇ. ಓಕೆನಾ? ಈ ಯಾಕೋಬ ಏಸಾವ ಎನ್ನುವಂಥ ಮಕ್ಕಳನ್ನು ಪಡೆದ ನಂತರ ಏನ್ರಿ ಏಸಾವನ ಏನು ಮಾಡ್ತಾನಂದರೆ, ತಂದೆ ತಾಯಿಗಳು ಯಾವ ಒಂದು ಇತ್ಯ ದೇಶದಲ್ಲಿದ್ದಾಗ ಅದೇ ದೇಶದಲ್ಲಿ ಮದುವೆ ಮಾಡಿಕೊಂಡಿರ್ತಾನೆ. ಯಾರು? ಏಸಾವನು. ಇತ್ಯ ದೇಶದಲ್ಲಿ ಇರ್ತಾರೆ ಯಾರು? ತಂದೆ ತಾಯಿಗಳು. ಆ ಇಸಾಕನು, ಇಸಾಕನ ಹೆಂಡತಿ ಆಗಿರ್ತಾರೆ ರಿಬ್ಗಳು, ಅವ್ರ ಮೂಲಕ ಹುಟ್ಟಿರುವಂಥ ಮಕ್ಕಳು. ಏಸಾವನು ಮದುವೆ ಮಾಡ್ಕೊಳ್ತಾನೆ. ಎಲ್ಲಿ ಮದುವೆ ಮಾಡ್ಕೊಳ್ತಾನಂತ ನೋಡುವಾಗ ಆದಿಕಾಂಡ 26:34-35 ಏಸಾವನು 40 ವರ್ಷದವನು ಆದಾಗ ಇತ್ಯನಾದ ಬೇರಿಯ ಮಗಳಾದ ಯಹೋದೀತಳನ್ನು ಇತ್ಯನಾದ ಏಲೋನನ ಮಗಳಾದ ಬಾಸೆ ಮತಾಳನನ್ನು ಮದುವೆ ಮಾಡಿಕೊಂಡನು. ಇವರ ದೆಸೆಯಿಂದ ಇಸಾಕನಿಗೂ ರೆಬಕಳಿಗೂ ಮನೋವ್ಯತೆ ಉಂಟಾಯಿತು. ಅಲ್ಲಿ ಮದುವೆ ಮಾಡಿಕೊಂಡಿದ್ದಾನೆ, ಆದರೆ ಸೊಸೆ ಮೂಲಕ ಸಂತೋಷ ಇಲ್ಲ ರೀ. ಯಾರಿಗೆ? ಇಸಾಕನಿಗೂ ರೆಬ್ಗಳಿಗೂ. ಯಾಕೆ ಸಂತೋಷ ಇಲ್ಲ? ಇವ್ರ ಪದ್ಧತಿ ಒಂದು, ಅಲ್ಲಿರುವಂಥ ಅವ್ರ ಪದ್ಧತಿ ಒಂದು. ಏನ್ರಿ, ಮನೆಯಲ್ಲಿ ಸಮಾಧಾನ ಇರಬೇಕಾದ್ರೆ ಮದುವೆ ಮಾಡ್ಕೊಂಡ ನಂತರ, ಮಗನಿಗೆ ಮದುವೆ ಮಾಡಿದ ನಂತರ ಮಗಳು ಸೊಸೆ ಯಾವ ರೀತಿ ಇರಬೇಕು? ಹೊಂದಿಕೊಂಡು ಹೋಗ್ತಾ ಇರಬೇಕು. ಇವರು ಇಸಾಕನಾಗಿರ್ಬೋದು ಇಲ್ಲ ರೆಬ್ಗಳಾಗಿರ್ಬೋದು ಮನೋವ್ಯತೆಯಲ್ಲಿದ್ದಾರಂತಂದರೆ ಏನಾಗಿರ್ಬೋದು, ಸೊಸೆ ಮೂಲಕ ತೊಂದರೆ ಪಡ್ತಾ ಇದ್ದಾರೆ. ಬಹಳ ತೊಂದರೆ. ಯಾವುದರಲ್ಲಿ? ಭಕ್ತಿ ವಿಷಯದಲ್ಲಾಗಿರ್ಬೋದು ಇಲ್ಲ ಕ್ರಿಯೆಗಳ ವಿಷಯದಲ್ಲಾಗಿರ್ಬೋದು ತೊಂದರೆ. ಅದಕ್ಕೆ ಒಟ್ಟಿನಲ್ಲಿ ರೆಬ್ಗಳಿಗೆ ತುಂಬ ನೋವುಂಟಾಗಿದೆ. ಆನಂತರ ಚಿಕ್ಕ ಮಗ ಇದ್ದಾನೆ ಯಾಕೋಬನು. ಯಾಕೋಬನಿಗೆ ಈ ಇತ್ಯ ಈ ದೇಶದಲ್ಲಿ ಬೇಡವೇ ಬೇಡ, ಒಂದು ವೇಳೆ ಈ ಪ್ರದೇಶದಲ್ಲಿ ನೀನು ಏನಾದರೂ ಮದುವೆ ಮಾಡಿದ್ರೆ ನಾನು ಮಾತ್ರ ಬದುಕೋದಿಲ್ಲ, ನನ್ನ ಸಂಬಂಧಿಕರಲ್ಲಿ ನನ್ನ ಅಣ್ಣನ ಮಗಳಿದ್ದಾಳೆ ಅಲ್ಲಿ ಹೋಗಿ ಮದುವೆ ಮಾಡಿಕೊಳ್ಳಿ ನನ್ನ ಚಿಕ್ಕ ಮಗನು ಅಂತ ಹೇಳಿ, ಆನಂತರ ಇಸಾಕನು ಯಾಕೋಬನನ್ನು ಕರೆದು ಒಂದು ಮಾತು ಹೇಳ್ತಾನೆ, ಮಗನೇ ನಿನ್ನ ತಾಯಿಯ ಅಣ್ಣನೂ ಇದ್ದಾನೆ, ಅಂದರೆ ನಿನ್ನ ಸೋದರ ಮಾವ ಇದ್ದಾನೆ. ನಿನ್ನ ಸೋದರ ಮಾವನು ಇರುವಂಥ ಪ್ರದೇಶಕ್ಕೆ ಹೋಗು, ಊರಿಗೆ ಹೋಗು. ಅಲ್ಲಿ ಹೋದ ನಂತರ ಅಲ್ಲಿ ನಿನ್ನ ಸೋದರ ಮಾವನ ಮಗಳನ್ನು ಮದುವೆ ಮಾಡಿಕೋ, ಯಾಕೆಂದರೆ ದೇವರು ನಿನ್ನ ಜೊತೆಗೆ ಇರ್ತಾನೆ, ದೇವರ ಮಾತಿಗೆ ಒಳಪಡು, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿ ತನ್ನ ಮಗನಾಗಿರುವಂಥ ಯಾಕೋಬನನ್ನು ಆಶೀರ್ವಾದ ಮಾಡಿ ಕಳಿಸಿಕೊಡ್ತಾನೆ. ಪ್ರಿಯರೇ, ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ, ಆದಿಕಾಂಡ 28 1 ನೋಡೋಣ. 1 ಇಸಾಕನು ಯಾಕೋಬನನ್ನು ಕರೆದು ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ, ಪದ್ದಾನ್ ಅರಾಮ್ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆತುವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನ ಲಾವನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೋ ಎಂದು ಅಪ್ಪಣೆ ಕೊಟ್ಟನು. ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸಲಿ. ಆತನು ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದವನ್ನು ನಿನಗೂ ನಿನ್ನ ಸಂತತಿಗೂ ಕೊಟ್ಟು ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ನೀನು ಪ್ರವಾಸವಾಗಿರುವಂಥದ್ದು ಆಗಿರುವ ಈ ದೇಶವನ್ನು ನೀನು ಬಾಧ್ಯನಾಗಿ ಹೊಂದುವಂತೆ ಮಾಡಲಿ ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸಿದನು. ಅಂದರೆ ತಂದೆಯಾದ ಇಸಾಕನು ಯಾಕೋಬನಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಯಾಕೋಬನೇ, ನನ್ನ ಮಾತು ಕೇಳು, ನೀನು ಈ ಒಂದು ನಾವಿರುವಂಥ ಈ ಒಂದು ಪ್ರದೇಶದಲ್ಲಿ ಮದುವೆ ಮಾಡ್ಕೋಬೇಡ, ಆದರೆ ಪದ್ದಾನ್ ಹರಾಮ್ ಎನ್ನುವಂಥ ದೇಶ, ಪದ್ದಾನ್ ಹರಾಮ್ ಎನ್ನುವಂಥ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆತುವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೋ. ಅಂದರೆ ಪದ್ದಾನ್ ಹರಾಮ್ ಎನ್ನುವಂಥ ಒಂದು ದೇಶ ಇದೆ, ಆ ದೇಶಕ್ಕೆ ಹೋಗಿ ನೀನು ಆ ದೇಶದಲ್ಲಿ ನಿನ್ನ ಸೋದರ ಮಾವ ಇರ್ತಾನೆ, ಸೋದರ ಮಾವನ ಬಳಿಯಲ್ಲಿ ಹೋಗಿ ಅವರ ಮಗಳಲ್ಲಿ ಒಬ್ಬಳನ್ನು ನೀನು ಮದುವೆ ಮಾಡ್ಕೊಪ್ಪ, ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ಯಾಕೆಂದರೆ ಅಬ್ರಹಾಮನಿಗೆ ಕೊಟ್ಟಿರುವಂಥ ಆಶೀರ್ವಾದವು ನಿನ್ನ ಮೂಲಕ ನೆರವೇರಲಿ, ಆನಂತರ ನಿನ್ನ ಸಂತತಿಗೆ ಈ ಭೂಭಾಗವನ್ನು ಕೊಡ್ತಾನೆ ದೇವರು ಅಂತ ಹೇಳಿ ಕಳಿಸ್ಕೊಡ್ತಾನೆ. ಪ್ರಿಯರೇ, ಯಾರು ಇಸಾಕನು ಕಳಿಸಿಕೊಟ್ಟಾಗ
ಯಾಕೊಬ್ಬನು ಹೊರಟೋಗ್ತಾನೆ. ಹೊರಟೋದ ನಂತರ ಏನಾಗುತ್ತೆ, ಒಂದು ಸಾರಿ ಇಪ್ಪತ್ತೆಂಟನೇ ಅಧ್ಯಾಯ 10ನೇ ವಚನ, ಯಾಕೋಬನು ಕಾರಾನನಿಗೆ ಹೋಗಬೇಕೆಂದು ಬೆರ್ಷಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಣಿಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆ ದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತನು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಇಸಾಕನ ದೇವರು ಆಗಿರುವ ಯೆಹೋವನು ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಿಗೆ ಹರಡಿಕೊಳ್ಳುವೆ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಅಂತ ಹೇಳಿದ್ದಾನೆ. ಅಲ್ಲಿ ಒಂದು ಕನಸು ಬಿದ್ದಿದೆ. ಕನಸು ಬಿದ್ದ ನಂತರ ಪ್ರಿಯರ ದೇವರ ಮಕ್ಕಳಿರ, ದೇವರು ಅಬ್ರಹಾಮನಿಗೆ ದರ್ಶನದಲ್ಲಿ ಹೇಳಿರುವಂಥ ವಾಕ್ಯವನ್ನು ವಚನವನ್ನು ಮತ್ತೆ ಯಾರಿಗೆ ಹೇಳ್ತಾ ಇದ್ದಾರಂತ ನೋಡುವಾಗ ಯಾಕೋಬನಿಗೆ ದೇವರು ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ. ದೇವದೂತನನ್ನು ಕನಸಿನಲ್ಲಿ ಕಾಣಿಸಿಕೊಂಡು ಈ ರೀತಿ ಹೇಳ್ತಾನೆ ಪ್ರಿಯರೇ. ಅಂದರೆ ಒಂದು ಕಾಲದಲ್ಲಿ ಅಬ್ರಹಾಮನಿಗೆ ಕೊಟ್ಟಿರುವಂಥ ವಾಗ್ದಾನವನ್ನು ನಿನ್ನ ಮೂಲಕ ನೆರವೇರುತ್ತೆ ಯಾಕೋಬನಿ ಅಂತ ನಂಬಿ ಯಾಕೋಬನು ಹೊರಟೋಗ್ತಾನೆ ಪ್ರಿಯರೇ. ಏನ್ರಿ, ಎಲ್ಲಿಗೆ ಹೊರಟೋಗ್ತಾನೆ? ಕಾರಾನಿಗೆ ಹೊರಟೋಗ್ತಾನೆ. ಕಾರಾನಿನಲ್ಲಿ ಯಾರಿದ್ದಾರೆ? ಆತನ ಸೋದರ ಮಾವ. ಇಲ್ಲಿ 28ನೇ ವಚನದಲ್ಲಿ ನೋಡುವಾಗ ಆ ದೇಶವನ್ನು ಕುರಿತು ಪದಾನ್ ಅರಾಮ್ ದೇಶದಲ್ಲಿ ಅಂತ ಇರುತ್ತೆ. ಎಲ್ಲಿಂದ ಬಿಟ್ಟೋಗಿದ್ದಾನೆ ಈತನಂತ ನೋಡುವಾಗ ಬೇರ್ಷಬದಿಂದ ಹೊರಟೋಗಿದ್ದಾನಂತೆ ಇರುತ್ತೆ. ಇವ ಬೇರ್ಷಬ ಅಂತಂದರೆ ಅಲ್ಲಲ್ಲಿ ನಾವು ಬೇರ್ಷಬ ಪ್ರಾರ್ಥನಾ ಮಂದಿರ ಅಂತ ಕೇಳ್ತಾ ಇದೀವ. ಇವರು ಯಾವ ಹೆಸರು ಇಟ್ಕೊಂಡಿದ್ದಾರೆ ಅಂದರೆ, ಒಂದು ಕಾಲದಲ್ಲಿ ಇಸಾಕನು ಯಾಕೋಬನು ವಾಸ ಮಾಡಿರುವಂಥ ಬೆರ್ಷಬವನ್ನು. ಈ ಬೆರ್ಷಬ ಪಟ್ಟಣದಲ್ಲಿ ಯಾರಿದ್ದಾರಂತ ನೋಡುವಾಗ ಮೊದಲು ಅಬ್ರಹಾಮನಿರ್ತಾನೆ. ಅಬ್ರಹಾಮನಾಗಿರ್ಬೋದು, ಆನಂತರ ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಆ ಒಂದು ಪ್ರಾಂತದಲ್ಲಿ ಅವರು ವಾಸ ಮಾಡಿರುವಂಥ ಒಂದು ಪ್ರದೇಶ ಪ್ರಿಯರಾದ ದೇವರ ಮಕ್ಕಳಿರ. ಅಲ್ಲಿಂದ ಬೆರ್ಷಬದಿಂದ ಎಲ್ಲಿಗೆ ಹೊರಟೋಗ್ತಾನೆ ಅಂದರೆ ಕಾರಾನಿಗೆ ಬರ್ತಾನೆ. ಕಾರಾನೆ, ಆ ಕಾರಣದಲ್ಲಿ ಯಾರಿದ್ದಾರಂತ ನೋಡುವಾಗ ಯಾಕೋಬನ ಸೋದರ ಮಾವನು ಇರ್ತಾನೆ ಪ್ರಿಯರೇ. 29ನೇ ಅಧ್ಯಾಯಕ್ಕೆ ಬನ್ನಿ, 1ನೇ ವಚನದಿಂದ, ಆಮೇಲೆ ಯಾಕೋಬನು ದಾರಿ ಹಿಡಿದು ಮೂಡಲ ದೇಶದವರ ಸೀಮೆಗೆ ಬಂದನು. ಅಲ್ಲಿಗೆ ಬಂದಾಗ ಅಡವಿಯೊಳಗೆ ಬಾವಿಯನ್ನು ಕಂಡನು. ಬಾವಿಯ ಹತ್ತರ 3 ಕುರಿ ಹಿಂಡುಗಳು ಮಲಗಿದ್ದವು. ಕುರಿಗಳನ್ನು ನೀರು ಕುಡಿಯುವುದಕ್ಕಾಗಿ ಆ ಬಾವಿಗೆ ಒಡಕೊಂಡು ಹೋಗುವ ಪದ್ಧತಿ ಇತ್ತು. ಬಾವಿಯ ಮೇಲೆ ಮುಚ್ಚಿದ ಕಲ್ಲು ದೊಡ್ಡದಾಗಿತ್ತು. ಹಿಂಡುಗಳೆಲ್ಲ ಅಲ್ಲಿ ಕೂಡಿದಾಗ ಕಾಯುವವರು ಬಾವಿಯ ಮೇಲೆ ಮುಚ್ಚಿದ ಕಲ್ಲನ್ನು ಸರಿಸಿ ಕುರಿಗಳಿಗೆ ನೀರು ಕುಡಿಸಿ ತಿರುಗಿ ಕಲ್ಲನ್ನು ಬಾವಿಯ ಮೇಲೆ ಮುಚ್ಚುವರು. ಯಾಕೋಬನು ಅವರಿಗೆ, ಅಣ್ಣಂದಿರ ನೀವು ಯಾವ ಊರಿನವರು ಎಂದು ಕೇಳಲು, ನಾವು ಕಾರಾನ್ ಊರಿನವರು ಅಂದನು. ಅವನು ಅವರನ್ನು, ನಾಹೋರನ ಮಗನಾದ ಲಾಬಾನನನ್ನು ಬಲ್ಲೀರ ಎಂದು ಕೇಳಿದ್ದಕ್ಕೆ ಬಲ್ಲೆವು ಅಂದನು. ನೋಡಿ, 28ನೇ ಅಧ್ಯಾಯದಲ್ಲಿ ಒಂದಿರುತ್ತೆ ನಮಗೆ, ಯಾಕೆಂದರೆ ಪರಿಶೋಧನೆ ಮಾಡುವಾಗ ನಮಗೆ ಒಂದು ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ಏನಪ್ಪ ಅಂದರೆ 28ನೇ ಅಧ್ಯಾಯದಲ್ಲಿ ಏನಂತಿರುತ್ತೆ, ಅಲ್ಲಿ ಬೆತುವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೊ ಅಂತ ಹೇಳಿರ್ತಾನೆ. ಈ ಬೆತುವೇಲನ ಯಾರು? ಇಲ್ಲಿ ನೋಡಿದ್ರೆ ಯಾಕೋಬನ್ ಏನೇನು ಕೇಳ್ತಾ ಇದ್ದಾನೆ 29ನೇ ಅಧ್ಯಾಯ, ನಾಹೋರನ ಮಗನಾದ ಲಾಬಾನನನ್ನು ಬಲ್ಲಿರ ಅಂತ ಕೇಳಿದ್ದಾನೆ. ಅಲ್ಲಿ ಇಸಾಕನೇನಂತ ಹೇಳಿದ್ದಾನೆ, ಬೆತುವೇಲನ ಮನೆಗೆ ಹೋಗಿ ಅಲ್ಲಿ ಲಾಬಾನನ ಇರ್ತಾನೆ, ಲಾಬಾನನಿಗೆ ಹೆಣ್ಣು ಮಕ್ಕಳಿದ್ದಾರೆ, ಅವರಲ್ಲಿ ಒಬ್ಬರನ್ನ ಮದುವೆ ಮಾಡ್ಕೊಂಡು ಹೇಳಿರ್ತಾನೆ. ಇಲ್ಲಿ ಬೆತುವೇಲನೇ ಮನೆಗೆ ಹೋಗಬೇಕಾ ಅಥವಾ ಯಾರ ಮನೆಗೆ ಹೋಗಬೇಕಿತ್ತ? ನಾಹೋರನ ಯಾರು ಅಂತ ನೋಡುವಾಗ ಬೆತುವೇಲನ ತಂದೆ ಯಾರು? ನಾಹೋರನು. ಈ ನಾಹೋರನು ಯಾರ ಜೊತೆಗೆ ಹುಟ್ಟಿದವರಂತ ನೋಡುವಾಗ ಅಬ್ರಹಾಮನ ಜೊತೆಗೆ ಹುಟ್ಟಿದವರಿವರು. ನಾಹೋರನು ಅಂದರೆ ಅಬ್ರಹಾಮನ ತಮ್ಮನು. ಅಬ್ರಹಾಮನ ತಮ್ಮನಾಗಿರುವಂಥ ಈತನಿಗೆ ಕೆಲವರು ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳಲ್ಲಿ
ಯಾರಿರ್ತಾರೆ, ಬೆತುವೇಲನು ಇರ್ತಾನೆ ಪ್ರಿಯರೇ. ಎಲ್ಲಿರುತ್ತೆ ಈ ಮಾತಂತ ನೋಡುವಾಗ 22ನೇ ಅಧ್ಯಾಯ, ಆದಿಕಾಂಡ 22ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನದವರೆಗೆ ನೋಡೋಣ. ಇವುಗಳಾದ ಮೇಲೆ ಅಬ್ರಹಾಮನು ತನ್ನ ತಮ್ಮನಾದ ನಾಹೋರನಿಗೆ ಮಿಳ್ಕಳಲ್ಲಿ ಮಕ್ಕಳು ಹುಟ್ಟಿದರೆಂದು ವರ್ತಮಾನವನ್ನು ಕೇಳಿದನು. ಎಂದ್ರೆ ಅಲ್ಲಿ ನೋಡಿದ್ವಿ 29ನೇ ವಚನದಲ್ಲಿ ನಾಹೋರನ ಮಗನಾದ ಲಾಬಾನ್ ಗೊತ್ತಾ ಅಂತ ಕೇಳ್ತಾನೆ. ಕೇಳಿದಾಗ ನಮ್ಗೆ ಗೊತ್ತು ಅಂತ ಅಲ್ಲಿರುವಂತ ಪ್ರಜೆಗಳು ಹೇಳ್ತಾರೆ. ನಾಹೋರನ ಯಾರಂತ ಒಂದ್ಸರಿ ಆಲೋಚನೆ ಮಾಡುವಾಗ ಅಬ್ರಹಾಮನ ತಮ್ಮನು ಎಂದು ಇಲ್ಲಿ ಇರುತ್ತೆ ಪ್ರಿಯರೇ. ಅಬ್ರಹಾಮನ ತನ್ನ ತಮ್ಮನಾದ ನಾಹೋರನಿಗೆ ಮಿಳ್ಕಳಲ್ಲಿ ಮಕ್ಕಳು ಹುಟ್ಟಿದರೆಂದು ವರ್ತಮಾನವನ್ನು ಕೇಳಿದನು. ಅವರು ಯಾರೆಂದರೆ ಅವನ ಚೊಚ್ಚಲನಾದ ಊಚು, ಇವನ ತಮ್ಮನಾದ ಊಚು, ಅರಾಮನ ತಂದೆಯಾದ ಕೆಮುವೇಲ್, ಕೆಸೇತ್, ಅಜೋ, ಫಿಲ್ದಾಶ್, ಇಲ್ದಾಶ್, ಇದ್ಲಾಫ್, ಬೆತುವೇಲ್ ಎಂಬುವರೇ. ಬೆತುವೇಲನು ರೆಬ್ಕಾಳನನ್ನು ಪಡೆದನು. ಈ 8 ಮಂದಿಯನ್ನು ಮಿಳ್ಕಳು ಅಬ್ರಹಾಮನ ತಮ್ಮನಾದ ನಾಹೋರನಿಗೆ ಎತ್ತಳು. ಇವರಲ್ಲಿ ಯಾರಿದ್ದಾರಂತ ನೋಡುವಾಗ ಬೆತುವೇಲನು ಇದ್ದಾನೆ. ಬೆತುವೇಲನಿಗೆ ಯಾರಿದ್ದಾರೆ? ರೆಬ್ಕಳು, ರೆಬ್ಕಳ ಅಣ್ಣನ ಹೆಸರು ಲಾಬಾನನು. ಓಕೆನಾ? ಇವರು ಯಾರಿಗೆ ಹುಟ್ಟಿದ್ದಾರಂತ ನೋಡುವಾಗ ಬೆತುವೇಲನಿಗೆ ಹುಟ್ಟಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಮತ್ತೆ ಇವಾಗ ಎಲ್ಲಿಗೆ ಬರೋಣ ಅಂತ ಒಂದ್ಸರಿ ಆಲೋಚನೆ ಮಾಡುವಾಗ 29ನೇ ಅಧ್ಯಾಯ, ಆದಿಕಾಂಡ 29ನೇ ಅಧ್ಯಾಯ 15ನೇ ವಚನದಿಂದ ನೋಡೋಣ. ಆಲ್ರೆಡಿ ಯಾಕೋಬನು ಕಾರಾನನಿಗೆ ಬಂದಿರ್ತಾನೆ. ಬಂದ ನಂತರ ಲಾಬಾನನ ಬಳಿಯಲ್ಲಿ ಹೋಗ್ತಾನೆ. ಹೋದ ನಂತರ ಅಲ್ಲಿ ಮಾತುಕತೆ ಪ್ರಾರಂಭವಾಗುತ್ತೆ. 29ನೇ ಅಧ್ಯಾಯ 15ನೇ ವಚನ ನೋಡೋಣ ಪ್ರಿಯರೇ. ಆಮೇಲೆ ಲಾಬಾನನು ಅವನನ್ನು, ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು. ಅಂದರೆ ಆಲ್ರೆಡಿ ಲಾಬಾನನ ಬಳಿಗೆ ಬಂದಿದ್ದಾನೆ ಪ್ರಿಯರೇ. ಯಾರು? ಯಾಕೋಬನು. ತಂದೆಯಾದ ಇಸಾಕನ ಮಾತನ್ನು ಕೇಳಿ ಅಂದರೆ ಲಾಬಾನನ ಬಳಿಗೆ ಯಾಕೋಬನು ಬಂದಿದ್ದಾನೆ. ಬಂದ ನಂತರ ಏನೋ ಒಂದು ಕೆಲಸ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾನೆ. ಅಳಿಯ ಅಲ್ವಾ, ಸೋದರ ಅಳಿಯ. ಲಾಬಾನನು ಸೋದರ ಮಾವ, ಸೋದರ. ಸೋದರ ಮಾವ ಅಂದರೆ ಈ ತಾಯಿ ತಮ್ಮ ಆಗಿರ್ಬೋದು, ಇಲ್ಲ ತಾಯಿ ಅಣ್ಣನಾಗಿರ್ಬೋದು. ಅವರಿಗೆ ಮಾತ್ರ ಸೋದರ ಮಾವ ಅಂತಾರೆ, ಇಲ್ಲ ಸೋದರ ಅಳಿಯ ಅಂತಾರೆ. ಸೋದರ ಅಳಿಯ ಅಂದ್ರೂ ಸೋದರ ಮಾವ ಅಂದ್ರೂ ರಕ್ತ ಸಂಬಂಧಿಕರಲ್ಲೇ ಅವರಿಗೆ ಸೋದರ ಮಾವ ಇಲ್ಲ ಸೋದರ ಅಳಿಯ ಈ ರೀತಿ ಕರೀತಾರೆ ಪ್ರಿಯರೇ. ಇವಾಗ ಲಾಬಾನನು ಸೋದರ ಮಾವನಾಗಿದ್ದಾನೆ. ಸೋದರ ಮಾವನ ಬಳಿಯಲ್ಲಿ ಒಟ್ಟಿನಲ್ಲಿ ಸೇರಿಕೊಂಡಿದ್ದಾನೆ. ಸೇರಿಕೊಂಡ ನಂತರ ಹಾಗೆ ಕೆಲವು ದಿನಗಳಾದ ನಂತರ ಲಾಬಾನನು ಬಂದು ಕೇಳ್ತಾನೆ, ಏನಪ್ಪ ನೀನು ಕೆಲಸ ಮಾಡ್ತಾ ಇದೆ ಒಳ್ಳೆಯದು, ನಿನಗೆ ಏನೋ ಒಂದು ಕೂಲಿ ಕೊಡಬೇಕು, ಏನು ಕೊಡಬೇಕು ಕೂಲಿ ನಿನಗೆ ಕೇಳು ಅಂತಾನೆ. ಆಗ ಯಾಕೋಬನ್ ಕೇಳಿರುವಂಥದ್ದೇನು, ನಾನು 7 ವರ್ಷ ನಿನ್ನ ಬಳಿಯಲ್ಲಿ ಕೆಲಸ ಮಾಡುತ್ತೇನೆ, ನಿನ್ನ ಚಿಕ್ಕ ಮಗಳಾಗಿರುವಂಥ ರಾಹೇಳನನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ನಮ್ಮ ತಂದೆ ಹೇಳಿದ್ದಾನೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ನನಗೆ ಇಷ್ಟ ಆಗಿದ್ದಾಳೆ, ನಾನು ಮದುವೆ ಮಾಡಿಕೊಡ್ತೀನಿ, ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡು, 7 ವರ್ಷ ನಾನು ನಿನ್ನ ಸೇವಕನಾಗಿ ಕೆಲಸ ಮಾಡ್ತೀನಿ, ಒಳ್ಳೇದು ಪರವಾಗಿಲ್ಲ, ಯಾಕೆ ಬೇರೆಯವ್ರು ಕೊಡೋದೇನಿದೆ ನಿನಗೆ ಕೊಡ್ತೀನಿ ಬಿಡು ಅಂತ ಹೇಳಿ ಮಾವನ ಒಪ್ಕೊಳ್ತಾನೆ. ಒಪ್ಕೊಂಡ ನಂತರ ಕೆಲಸ ಸ್ಟಾರ್ಟ್ ಆಗುತ್ತೆ. 7 ವರ್ಷ ಮುಗಿದೋತು. 7 ವರ್ಷ ಆದ ನಂತರ ಮಾವ 7 ವರ್ಷ ಆಯ್ತಲ್ವಾ, ನೀವು ಮಾತು ಕೊಟ್ಟಿರೋ ಪ್ರಕಾರ ನನಗೆ ನಾನು ಕೆಲಸ ಮಾಡಿದ್ದೀನಿ, 7 ವರ್ಷ ಮುಗಿದೋಯ್ತು, ಇವಾಗ ನನಗೆ ಮದುವೆ ಮಾಡು ಅಂತ. ಸರಿಯಪ್ಪ ಅಂತ ಹೇಳಿ ಬಂದು ಮಿತ್ರರನ್ನು ಎಲ್ಲರನ್ನ ಕರೆಸ್ತಾನೆ. ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಸ್ನೇಹಿತರೆಲ್ಲರನ್ನ ಕರೆಸಿ ಆ ನಂತರ ಆ ಒಂದು ಪ್ರದೇಶದಲ್ಲಿ ಇರೋದರಲ್ಲಿ ಒಂದು ಔತಣವನ್ನು, ಒಂದು ಪಾರ್ಟಿನ ಏರ್ಪಾಟು ಮಾಡ್ತಾನೆ. ಏರ್ಪಾಟು ಮಾಡಿದ ನಂತರ ಊಟ ಎಲ್ಲ ಹಾಕಿಸ್ತಾನೆ. ಆ ನಂತರ ಆಗಿನ ಕಾಲದಲ್ಲಿ ಮದುವೆ ಹೆಂಗಿತ್ತು, ಹೇಗಿರುತ್ತೆ ಇಬ್ಬರನ್ನ ಅಂದರೆ ಇವರಿಬ್ಬರನ್ನು ರೂಮಲ್ಲಿ ಸೇರಿಸೋದೇ ಮದುವೆ. ಅದು ಬಂದು ಮಿತ್ರರು ಎಲ್ಲರ ಕರೆಸೋದು, ಕರೆಸಿದ ನಂತರ ಅವ್ರಿಗೆ ಊಟ ಕೊಡೋದು, ಊಟ ಕೊಟ್ಟಿದ ನಂತರ ಅವ್ರ ಪಾರ್ಟಿಯಲ್ಲಿ ಇರ್ತಾರೆ. ಆ ನಂತರ ಈ ಗಂಡ ಹೆಂಡತಿ ಇಬ್ಬರನ್ನು ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಮೊದಲನೇದಾಗಿ ಪುರುಷನನ್ನು ಮನೆಯಲ್ಲಿ ಸೇರಿಸಿರ್ತಾರೆ, ಆ ನಂತರ ಮದುಮಗಳನ್ನು ಕಳಿಸ್ಕೊಡ್ತಾರೆ. ಅಲ್ಲಿ ಏನು ನಡೆದಿದೆ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಅಲ್ಲಿ ಏನು ನಡೆಯುತ್ತೆ ಅಂತ ನೋಡುವಾಗ 29ನೇ ಅಧ್ಯಾಯ 21ನೇ ವಚನದಿಂದ ನೋಡೋಣ. 29ನೇ ಅಧ್ಯಾಯ ಆದಿಕಾಂಡ 21ನೇ ವಚನದಿಂದ ತರುವಾಯ ಯಾಕೋಬನು ಲಾಬಾನನಿಗೆ ಗೊತ್ತು ಮಾಡಿದ ಕಾಲವು ಮುಗಿದು ಹೋಯಿತು, ಆಕೆಯನ್ನು ನನ್ನ ಹೆಂಡತಿಯಾಗುವಂತೆ ನನ್ನ ಸ್ವಾಧೀನಕ್ಕೆ ಕೊಡು ಎಂದು ಹೇಳಿದನು. ಯಾರನ್ನ? ರಾಹೇಳನನ್ನು, ಚಿಕ್ಕ ಮಗಳು. ಲಾಬಾನನಿಗೆ 2 ಹೆಣ್ಣುಮಕ್ಕಳಿರ್ತಾರೆ. ಆ 2 ಹೆಣ್ಣುಮಕ್ಕಳಲ್ಲಿ ಚಿಕ್ಕ ಮಗಳನ್ನು ಪ್ರೀತಿಸಿರ್ತಾನೆ ಯಾಕೋಬನು. ಪ್ರೀತಿಸಿದ ನಂತರ ಪ್ರಿಯರಾದ ದೇವ್ರ ಮಕ್ಕಳಿರ, ಸಮಯ ಆಗಿದೆ ಅಲ್ವಾ ಮಾವನೇ ನನಗೆ ಮದುವೆ ಮಾಡಿ ಕೊಡು ಅಂತ ಕೇಳಿದಾಗ
ಕೇಳಿದಾಗ ಏನಾಗುತ್ತೆ ನೋಡಿ, 22ನೇ ವಚನ. ಆಗ ಲಾಬಾನನು ಆ ಸ್ಥಳದವರೆಲ್ಲರನ್ನು ಕರೆಸಿ ಔತಣವನ್ನು ಮಾಡಿಸಿದನು. ಸಾಯಂಕಾಲದಲ್ಲಿ ತನ್ನ ಹಿರಿ ಮಗಳಾದ ಲೇಯಳನ್ನು ಯಾಕೋಬನಿಗೆ ಒಪ್ಪಿಸಿಕೊಟ್ಟನು. ಅವನು ಆಕೆಯನ್ನು ಕೂಡಿದನು. ಲಾಬಾನನು ತನ್ನ ಮಗಳಾದ ಲೇಯಳಿಗೆ ಜಿಲ್ಫಾ ಎಂಬ ಒಬ್ಬ ದಾಸಿಯನ್ನು ಕೊಟ್ಟನು. ಬೆಳಿಗ್ಗೆ ಆಕೆ ಲೇಯಳೆಂದು ಯಾಕೋಬನಿಗೆ ತಿಳಿದು ಬರಲು ಅವನು ಲಾಬಾನನಿಗೆ, ಇದೇನು ನೀನು ನನಗೆ ಮಾಡಿದ್ದೆ? ಅದೇನದು, ರಾತ್ರಿ ಎಲ್ಲ ಮಲಗಿದ್ದು ಗೊತ್ತಿಲ್ವಾ? ರಾತ್ರಿ ಎಲ್ಲ ಮತ್ತೆ ಏನಾಗಿದೆ ಅಲ್ಲಿ? ಲೇಯಳು ಅಂದ್ರೆ ಏನಂದ್ಕೊಂಡಿದ್ದಾನೆ? ರಾಹೇಳಲ್ ಅಂದ್ಕೊಂಡಿದ್ದಾನೆ. ಲೇಯಳು ಕೂಡ ಏನು ಮಾಡಿದ್ದಾಳೆ ಅಸಲು? ಏನು ಮಾತಾಡಿದೆ, ಮೌನವಾಗಿ ಯಾವ ರೀತಿ ಇದ್ದಾಳೆ ನೋಡಿ ಪ್ರಿಯರೇ. ಅಂದರೆ ಯಾಕೋಬನು ರಾಹೇಳನನ್ನು ಪ್ರೀತಿಸಿರ್ತಾನೆ. ರಾಹೇಳಿಗೋಸ್ಕರ ಪ್ರಿಯರಾದ ದೇವ್ರ ಮಕ್ಕಳಲ್ಲಿ 7 ವರ್ಷ ಕಷ್ಟಪಟ್ಟಿರ್ತಾನೆ ಪಾಪ ಯಾಕೋಬನು. 7 ವರ್ಷ, 7 ವರ್ಷ ಕಷ್ಟಪಟ್ಟು ಇವತ್ತು ಮದುವೆ ಆಗುತ್ತೆ, ನಾನು ಯಾರು ರಾಹೇಳನನ್ನು ಪ್ರೀತಿ ಮಾಡಿದ್ದೀನಲ್ಲ, ಮದುವೆ ಮಾಡ್ಕೊಂಡು ಹಾಯಾಗಿರ್ಬೋದು ಅಂತ ಯಾಕೋಬನ ಕನಸು ಕಾಣ್ತಾ ಇದ್ದಾನೆ. ಕನಸಿನಲ್ಲಿದ್ದಾನೆ ಹಾಯಾಗಿ. ಮಾವೇನು ಮಾಡ್ತಾನೆ? ಹಿರಿ ಮಗಳನ್ನು ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟ ನಂತರ ಏನು ಕತ್ತಲಲ್ಲಿ ಏನು ಗೊತ್ತಿಲ್ವ? ಕತ್ತಲಲ್ಲಿ ಗೊತ್ತಿಲ್ಲ, ಕನಿಷ್ಠ ಪಕ್ಷದಲ್ಲಿ ವಾಯ್ಸ್ ಕೂಡ ಗೊತ್ತಾಗಲ್ವಾ? ಲೇಯಳಿಗೆ ತಂದೆ ಏನಂತ ಹೇಳಿರ್ಬೋದು, ಅಮ್ಮ ನೀನು ಮೌನವಾಗಿರ್ಬೇಕು, ಮಾತಾಡಕೂಡ್ದು, ಮಾತಾಡಿದ್ರೆ ಮತ್ತೆ ಸಿಗಾಕೊಳ್ತೀಯ ನೀನು. ಪ್ರಿಯರ ದೇವ್ರ ಮಕ್ಕಳಿರೋ ಒಟ್ಟಿನಲ್ಲಿ ಸಂಸಾರ ಪ್ರಾರಂಭವಾಗುತ್ತೆ. ಇದೇನು ಮಾವನೇ, ನೀನು ಮಾಡಿದ ಕೆಲಸ ಏನು? ನೀನೇನು, ನಾನು ಯಾರನ್ನ ಪ್ರೀತಿಸಿದ್ದೀನಿ? ಚಿಕ್ಕ ಮಗಳನ್ನು ಪ್ರೀತಿಸಿದ್ದೀನಿ, ನೀನು ಮಾಡಿದ್ದೇನು ತಪ್ಪಲ್ವಾ ಅಂತ ಕೇಳಿದಾಗ ಲಾಭನನ್ನು ಎಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ತಾನೆ ನೋಡಿ ಪ್ರಿಯರೇ, ಎಷ್ಟು ಚಂದವಾಗಿ ಸುಲಭವಾಗಿ ತಪ್ಪಿಸ್ಕೊಳ್ತಾನೆ. 23ನೇ ವಚನದಿಂದ ನೋಡಿ ಒಂದ್ಸಾರಿ, 24ನೇ ವಚನ. ಇದೇನು ನೀನು ನನಗೆ ಮಾಡಿದ್ದು? ರಾಹೇಳಲಿಗೋಸ್ಕರ ನಿನಗೆ ಸೇವೆ ಮಾಡಿದ್ದೀನಲ್ಲ, ಯಾಕೆ ನನಗೆ ಮೋಸ ಮಾಡಿದ್ದಿ ಎಂದು ಕೇಳಿದಕ್ಕೆ ಲಾಬಾನನು, ಹಿರಿ ಮಗಳಿಗಿಂತ ಮೊದಲು ಕಿರಿ ಮಗಳನ್ನು ಮದುವೆ ಮಾಡಿಸಿ ಕೊಡುವುದು ನಮ್ಮ ದೇಶದ ಪದ್ಧತಿ ಅಲ್ಲ. ಎಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ತಾ ಇದ್ದಾರೆ ನೋಡ್ರಿ. ಏನಪ್ಪ ಇದೇನು ನ್ಯಾಯನ? ನಮ್ಮ ದೇಶದ ಪದ್ಧತಿ ಏನಪ್ಪ ಅಂತಂದರೆ, ಹಿರಿ ಮಗಳನ್ನು ಇಟ್ಟುಕೊಂಡು ಕಿರಿ ಮಗಳನ್ನು ಕೊಡೋದು ಏನಾದರೂ ನ್ಯಾಯನ? ನಮ್ಮ ದೇಶದಲ್ಲಿ ಪದ್ಧತಿ ಇಲ್ಲ, ನಿಮ್ಮ ದೇಶದಲ್ಲಿ ಇದ್ರೆ ಇರ್ಬೋದು, ಇದು ನಮ್ಮ ನ್ಯಾಯ ಅಲ್ಲ. ಏನು ನೀನು ಕೇಳಿದೆಯಾ, ನಾನು ಒಪ್ಕೊಂಡಿದ್ದೀನಿ ಅಷ್ಟೇ ಆಗಲಿ, ಮುಖ್ಯವಾಗಿ ದೊಡ್ಡ ಮಗಳನ್ನೇ ಕೊಡಬೇಕಂತ ನಾನು ಯಾವತ್ತೂ ಫಿಕ್ಸ್ ಆಗಿದ್ದೀನಿ. ನಾನು ಓಕೆ, ರಾಹೇಳು ಬೇಕಾಗಿದ್ದರೆ ಇನ್ನೂ 7 ವರ್ಷ ಕಷ್ಟಪಡು. ರಾಹೇಳು ರಾಹೇಳಲ್ಲ ಅಂತ ಇದೆಯಲ್ವಾ, ಓಕೆ ನಿನಗೆ ಆಕೆಯನ್ನು ಕೂಡ ಕೊಡ್ತೀನಿ, ಇಬ್ಬರನ್ನ ನೀನು ಮದುವೆ ಮಾಡ್ಕೋ ನನ್ನ ಮಕ್ಕಳನ್ನು ಅಂತ ಹೇಳಿ ಇನ್ನೂ 7 ವರ್ಷ ಕಷ್ಟಪಡು ಅಂತ ಹೇಳ್ತಾನೆ ಪ್ರಿಯರೇ. ಸರಿ, ಮತ್ತೆ 7 ವರ್ಷ ಕಷ್ಟಪಡ್ತೇನೆ ಯಾರಿಗೋಸ್ಕರ? ಪ್ರೀತಿ ಮಾಡಿರುವಂಥ ತನ್ನ ಪ್ರಿಯಳಿಗೋಸ್ಕರ, ರಾಹೇಳಲಿಗೋಸ್ಕರ. ಮತ್ತೆ 7 ವರ್ಷ ಕಷ್ಟಪಡ್ತಾನೆ. ಕಷ್ಟಪಟ್ಟ ನಂತರ ಏನಾಗುತ್ತೆ ಅಂದರೆ ಮತ್ತೆ ಆಕೆಯನ್ನು ಕೂಡ ಮದುವೆ ಮಾಡ್ಕೊಳ್ತಾನೆ. ಆಕೆಯನ್ನು ಮದುವೆ ಮಾಡಿಕೊಂಡಾಗ, ರಾಹೇಳನ್ನು ಮದುವೆ ಮಾಡಿಕೊಂಡಾಗ ಯಾರ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಾನೆ ಈತ ಅಂತ ನೋಡುವಾಗ, ಯಾಕೋಬನು ಮೊದಲ ಹೆಂಡತಿಯನ್ನು ಸ್ವಲ್ಪ ಪ್ರೀತಿ ಕಡಿಮೆ ಮಾಡಿರ್ತಾನೆ. ಜಾಸ್ತಿ ಪ್ರೀತಿ ಯಾರ ಮೇಲೆ ಬರುತ್ತೆ ಇವಾಗ? ರಾಹೇಳನ ಮೇಲೆ ಬರುತ್ತೆ. ರಾಹೇಳನ ಮೇಲೆ ಪ್ರೀತಿ ಜಾಸ್ತಿ ಬಂದಿರೋದರಿಂದ ದೇವ್ರಿಗೆ ಏನಾಗುತ್ತೆ, ನಿನ್ನ ಹೆಂಡತಿ ಈಕೆಯನ್ನು ಪ್ರೀತಿಸಬೇಕು, ಆಕೆಯನ್ನು ಕೂಡ ಪ್ರೀತಿಸಬೇಕು. ಈಕೆಯ ವಿಷಯದಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ, ಆಕೆ ವಿಷಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಏನು ಮಾಡ್ತಾರೆ ಗೊತ್ತಾ? ಲೇಯಳಿಗೆ ಆಶೀರ್ವಾದ ಕೊಡ್ತಾನೆ ಪ್ರಿಯರಿ. ಏನು ಕೊಡ್ತಾ ಇದನ್ನು ನೋಡಿ ಒಂದ್ಸಾರಿ ಪ್ರಿಯರ ದೇವ್ರ ಮಕ್ಕಳಿರ, 29ನೇ ಅಧ್ಯಾಯ 31ನೇ ವಚನವನ್ನು ನೋಡಿ. 31ನೇ ವಚನ. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸರಾಗುವಂತೆ ಮಾಡಿದನು, ಅಂದರೆ ಗರ್ಭವನ್ನು ಧರಿಸುವಂತೆ ಮಾಡಿದನು. ರಾಹೇಳಲು ಬಂಜೆ ಆಗಿದ್ದಳು. ನೋಡಿ ಏನಾಗಿದ್ದು ಇವಾಗ, ದೇವ್ರು ಮಾಡಿರೋ ಕೆಲಸ ಏನಪ್ಪ ಅಂದರೆ, ದೇವ್ರ ಕೃಪೆ ಮೂಲಕ ಆಗುತ್ತಾ ಅಥವಾ ಮನುಷ್ಯರ ಮೂಲಕ ಆಗುತ್ತಾ ರೀ? ರಾಹೇಳಳಿಗೆ ಏನಾಗಿದೆ ಇವಾಗ? ಬಂಜೆಯಳು. ಲೇಯಳು ಗರ್ಭವನ್ನು ಧರಿಸ್ತಾಳೆ. ಲೇಯಳು ಗರ್ಭವನ್ನು ಧರಿಸಿ ಮಗನನ್ನು ಪಡಿತಾಳೆ. ಮಗನನ್ನು ಪಡೆದ ನಂತರ ಮೊದಲನೇ ಮಗನ ಹೆಸರು ರೂಬೇನು. ಮತ್ತೆ ಗರ್ಭವನ್ನು ಧರಿಸ್ಕೊಂಡು ಮತ್ತೆ ಇನ್ನೊಬ್ಬನ ಮಗನನ್ನು ಪಡಿತಾರೆ. ಆನಂತರ 3ನೇ ಮಗನನ್ನು, ಆನಂತರ 4ನೇ ಮಗನನ್ನು, 4 ಜನ ಮಕ್ಕಳನ್ನು ಪಡಿತಾಳೆ ದೇವ್ರ ಕೃಪೆ ಮೂಲಕ. ಯಾರು? ಲೇಯಳು. ರಾಹೇಳಲಿಗೆ ಮಕ್ಕಳಿಲ್ಲ. ಯಾಕೋಬನು ರಾಹೇಳನನ್ನು ಪ್ರೀತಿಸಿದ್ದಾನೆ, ದೇವ್ರು ನೋಡ್ತಾನೆ. ಯಾಕೆಂದರೆ ದೇವ್ರಿಗಿಂತ ಹೆಚ್ಚಾಗಿ ಪ್ರೀತಿ ಯಾರನ್ನ ಮನುಷ್ಯರ ಮೇಲೆ ಇಟ್ಟಪ್ಪ ಅಂದರೆ ದೇವ್ರು ಸಹಿಸ್ಕೊಳ್ಳೋದಿಲ್ಲ ರೀ. ಸಂಪೂರ್ಣವಾದ ಪ್ರೀತಿ, ಸಂಪೂರ್ಣವಾದಂಥ ಭಕ್ತಿ ದೇವ್ರ ಮೇಲೆ ಇರಬೇಕು. ಒಂದು ವೇಳೆ ಪ್ರೀತಿ ಏರುಪೇರು ಆಯ್ತು ಅಂತ ತಿಳ್ಕೊಳ್ಳಿ, ದೇವ್ರು ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ಮೊದಲನೇದಾಗಿ ರಾಹೇಳಲನ್ನು ಬಹಳ ಪ್ರೀತಿಸಿರುವುದರಿಂದ ರಾಹೇಳಲಿಗೆ
ಬಂಜಿತನ ಉಂಟಾಗಿದೆ ಎನ್ನುವಂಥದ್ದು ಅಲ್ಲಿ ನೋಡ್ತಾ ಇದ್ದೀವಿ. ಲೇಯಳಿಗೆ ಮಕ್ಕಳಾಗ್ತಾರೆ ಪ್ರಿಯರೇ. ಎಷ್ಟು ಮಕ್ಕಳಾಗ್ತಾ ಇದ್ದಾರೆ ಅಂತ ನೋಡುವಾಗ ನಾಲ್ಕು ಮಕ್ಕಳಾಗೋ ತನಕ ಏನ್ರಿ ಕಂಟಿನ್ಯೂ ಆಗಿ ಒಬ್ಬರಾದ ನಂತರ ಒಬ್ಬರು ಒಬ್ಬರಾದ ನಂತರ ಒಬ್ಬರು ಏನ್ರಿ ದೇವ್ರು ಕೊಡ್ತಾನೆ ಇದ್ದಾನೆ. ಮೊದಲನೇ ಮಗನ ಹೆಸರು ರುಬೇನ, ಎರಡನೇ ಮಗನ ಹೆಸರು ಸಿಮಿಯೋನ, ಆನಂತರ ಲೇವಿ, ಆನಂತರ ಯೂದನು. ನಾಲ್ಕು ಜನ ಮಕ್ಕಳನ್ನು ಪಡಿತಾರೆ. ನಾಲ್ಕು ಜನ ಮಕ್ಕಳನ್ನು ಪಡೆದ ನಂತರ ಇವಾಗ ರಾಹೇಳಿಗೆ ಇರುತ್ತೆ, ನಾಲ್ಕು ಜನ ಮಕ್ಕಳು ಪಡೆದ್ರು ಒಂದು ಮಗು ಕೂಡ ಇಲ್ಲ ನನಗೆ, ಸೀದವು ಯಾಕೊಬ್ಬನ ಬಳಿಯಲ್ಲಿ ಬರ್ತಾಳೆ ಯಾರು ರಾಹೇಳಳು. ಲೇಳಿಗೆ ನಾಲ್ಕು ಮಕ್ಕಳನ್ನು ನೀನು ಪಡೆದಿದ್ದೀಯಾ, ನನಗೆ ಕನಿಷ್ಠ ಪಕ್ಷದಲ್ಲಿ ಒಂದು ಮಗನಾದರೂ ಕೊಡು, ಒಂದು ಮಗನಾದರೂ ಕೊಡು, ನೀನು ಒಂದು ಮಗನಾದರೂ ನನ್ನ ಮೂಲಕ ಪಡಿ ಅಂತ ಕೇಳ್ಕೊಳ್ತಾಳೆ ಯಾರು ರಾಹೇಳಳು. ಎಲ್ಲಿರುತ್ತೆ ಆ ಮಾತು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳೀರ, ಮೂವತ್ತನೇ ಅಧ್ಯಾಯ ನೋಡಿ, ಆದಿಕಾಂಡ, ಆದಿಕಾಂಡ ಮೂವತ್ತನೇ ಅಧ್ಯಾಯ ಒಂದನೇ ವಚನದಿಂದ, ರಾಹೇಳಳು ತಾನು ಮಕ್ಕಳನ್ನು ಎರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೋಬನಿಗೆ ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು, ಅವನು ಆಕೆಯ ಮೇಲೆ ಕೋಪಗೊಂಡು ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನಂದಿದಾದೀತು ಎಂದು ಅಂದನು. ಅಂದರೆ ದೇವರೇ ಕೊಡಲಿಲ್ಲ ಅಂದರೆ ನಾನೇನಮ್ಮ ಕೊಡ್ತೀನಿ ನಿನಗೆ, ಏನ್ರಿ ನೀನು ಕೊಡು ನನಗೆ ಮಕ್ಕಳು, ಅದೇನು ಕೊಡೋಕ್ಕಾಗತ್ತೆ, ನಮ್ಮ ಕೈಯಲ್ಲಿ ಏನಿದೆ, ಏನಿಲ್ಲ, ದೇವ್ರು ಕೊಡಬೇಕು ಮಕ್ಕಳನ್ನು. ದೇವರಮ್ಮ ಕೊಡ್ತಾನೆ, ದೇವ್ರ ಹತ್ರ ನೀನು ಭಕ್ತಿಯಿಂದ ನಡ್ಕೊ, ಖಂಡಿತವಾಗಿ ದೇವ್ರು ಕೊಡ್ತಾನೆ. ಹಾಗಿದ್ರೆ ಎಂಥ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ, ಎಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಪ್ರಾರಂಭದಲ್ಲಿ ಯಾರೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅವರು? ಸಾರಾಳು. ಸಾರಾಳು ಮಾಡಿರುವಂಥ ಪ್ಲ್ಯಾನು ಮೊಮ್ಮಗಳಿಗೆ ಬಂದಿದೆ ರೀ. ಮೊಮ್ಮಗಳು ಯಾರು? ಮೊಮ್ಮಗಳು ರಾಹೇಳಳು. ಸಾರಾಳು ಏನು ಮಾಡಿದ್ದಾಳೆ? ದಾಸಿಯನ್ನು ಅಂದರೆ ಆಗರಳನ್ನು ಕಳಿಸ್ಕೊಟ್ಟಿರ್ತಾಳೆ, ನನ್ನ ದಾಸಿ ಬಳಿಯಲ್ಲಿ ಹೋಗಿ ಆಕೆಯನ್ನು ಮದುವೆ ಮಾಡ್ಕೊ, ಆಕೆ ಮೂಲಕ ಹುಟ್ಟಿರುವಂಥ ಮಕ್ಕಳು ನನ್ನ ಮಕ್ಕಳಾಗಲಿ ಅಂತಂದು ಆಗಿನ ಕಾಲದಲ್ಲಿ ಅಬ್ರಹಾಮನಿಗೆ ತನ್ನ ದಾಸಿಯನ್ನು ಹೆಂಡತಿಯಾಗಿ ಕೊಡ್ತಾನೆ. ಸೇಮ್ ಟು ಸೇಮ್ ರಾಹೇಳಳು ಏನು ಮಾಡ್ತಾಳೆ ಗೊತ್ತಾ, ನನ್ನ ಗರ್ಭದಲ್ಲಿ ಕೊಡ್ತೀಯಾ ಕೊಡು, ಇಲ್ಲದಿದ್ದರೆ ನನ್ನ ದಾಸಿ ಇದ್ದಾಳೆ, ಬೇಕಾದರೆ ದಾಸಿಯನ್ನು ನೀನು ಮದುವೆ ಮಾಡಿಕೊಂಡು ದಾಸಿಯ ಮೂಲಕ ಆದರೂ ನನಗೆ ಮಕ್ಕಳನ್ನು ಪಡಿ, ಮಕ್ಕಳನ್ನು ಕೊಡು ಸಾಕು ನನಗೆ, ಯಾಕೆಂದರೆ ಬಂಜೆ ಅನಿಸ್ಕೊಳ್ಳೋದಕ್ಕೆ ನನಗೆ ಆಗ್ತಾಯಿಲ್ಲ, ಈ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ, ಈ ಬೇಜಾರಾಗ್ತಾಯಿದೆ, ನೋವಾಗ್ತಾಯಿದೆ. ತನ್ನ ಗಂಡನಿಗೆ ಕೇಳಿಕೊಂಡಾಗ ಏನ್ರಿ ಯಾರನ್ನು ಕಳಿಸ್ಕೊಡ್ತಾಳಂತ ನೋಡುವಾಗ ಕೆಳಗಡೆ ಮಾತು, ಅದಕ್ಕೆ ಆಕೆ ಮೂರನೇ ವಚನ, ಅದಕ್ಕೆ ಆಕೆಯು ನನ್ನ ದಾಸಿಯಾದ ಬಿಲ್ಹಾ ಇದ್ದಾಳಲ್ಲ ಅವಳನ್ನು ಕೂಡು, ಅವಳು ಬಸರಾದರೆ ನನ್ನ ತೊಡೆಯ ಮೇಲೆ ಏರಿಸುವೆನು, ಹಾಗೆ ನನಗೂ ಸಂತಾನವಾಗುವುದು ಎಂದು ಹೇಳಿ ಅವನಿಗೆ ತನ್ನ ದಾಸಿಯಾದ ಬಿಲ್ಹಾಳನ್ನು ಹೆಂಡತಿಯಾಗುವುದಕ್ಕೆ ಒಪ್ಪಿಸಿದಳು. ಹೆಂಡತಿಯಾಗುವುದಕ್ಕೆ ಅವನು ಕೂಡಲು ಬಿಲ್ಹಾಳಲು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆರಳು, ನನ್ನ ಕಡೆಗೆ ನ್ಯಾಯ ತೀರಿಸಿದ್ದಾನಂತ ನೀನು ಅಡ್ಜಸ್ಟ್ ಆಗ್ತಾ ಇದೆ ಅಷ್ಟೇ, ಕಳಿಸಿದ್ದು ದಾಸಿಯನ್ನು ನನಗೆ ನ್ಯಾಯ ತೀರಿಸಿದ್ದಾನಂತ ನೀನು ಅಂದ್ಕೊಳ್ತಾ ಇದೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಅಲ್ಲಿ ಆತನು ನನ್ನ ಮೊರೆಯನ್ನು ಕೇಳಿ ನನಗೆ ಮಗುವನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಅದಕ್ಕೆ ದಾನ್ ಎಂದು ಹೆಸರಿಟ್ಟಳು. ರಾಹೇಳಳ ದಾಸಿಯಾದ ಬಿಲ್ಹಾಳಲು ತಿರುಗಿ ಬಸರಾಗಿ ಯಾಕೋಬನಿಗೆ ಎರಡನೇ ಗಂಡು ಮಗುವನ್ನು ಹೆರಳು. ರಾಹೇಳಲು ತನ್ನ ಅಕ್ಕನ ಸಂಗಡ ಬಲವಾಗಿ ಹೋರಾಡಿ ಗೆದ್ದಿದ್ದೇನೆ ಎಂದು ಹೇಳಿ ಅದಕ್ಕೆ ನಫ್ತಲಿ ಎಂದು ಹೆಸರಿಟ್ಟನು. ಅಂದರೆ ಐಗುಪ್ತ ದೇಶಕ್ಕೆ ಹೋಗಿರುವಂಥ ಹೆಸರುಗಳನ್ನ ನೋಡ್ತಾ ಇದ್ದೀವಲ್ಲ, ಇಸ್ರಾಯೇಲ್ಯರ ಹೆಸರುಗಳನ್ನು ನೋಡ್ತಾ ಇದ್ದೀವಲ್ಲ, ಆ ಇಸ್ರಾಯೇಲ್ಯರು ಇವ್ರ ಮೂಲಕ ಹುಟ್ಟುತ್ತಾ ಇದ್ದಾರೆ. ಪ್ರಿಯರು, ಮೊದಲನೇ ಹೆಂಡತಿ ಹೆಸರು ಲೇಯಳು, ಪ್ರೀತಿ ಮಾಡಿರುವಂಥ ಹೆಂಡತಿ ಹೆಸರು ರಾಹೇಳಳು. ರಾಹೇಳಲು ಏನು ಮಾಡ್ತಾ ಇದ್ದಾಳೆ? ತನ್ನ ದಾಸಿಯನ್ನು ಕೊಡ್ತಾ ಇದ್ದಾಳೆ. ಅಂದರೆ ಮೂವರು ಹೆಂಡತಿರಿ ಆಗ್ತಾರೆ ಇವಾಗ. ಇವಾಗ ಲೇಹಳಿಗೆ ಹುಟ್ಟಿರುವಂಥ ಮಕ್ಕಳೆಷ್ಟು ಜನ? ನಾಲ್ಕು ಜನ. ರಾಹೇಳಲ ದಾಸಿ ಮೂಲಕ ಹುಟ್ಟಿರುವಂಥ ಮಕ್ಕಳೆಷ್ಟು ಜನ? ಇಬ್ಬರು. ಟೋಟಲ್ ಆರು ಜನ ಆದರು. ಇವಾಗ ಟೋಟಲ್ 12 ಜನ ಮಕ್ಕಳಾಗಬೇಕು. ಯಾರಿಗೆ? ಇಸ್ರಾಯೇಲ್ ಯಾರಿಗೆ? ಯಾಕೋಬನಿಗೆ. ಯಾಕೋಬನಿಗೆ 12 ಜನ ಮಕ್ಕಳು. ಇವಾಗ ರಾಹೇಳಲು ತನ್ನ ದಾಸಿಯನ್ನು ಕಳಿಸ್ಕೊಟ್ಟಿರುವುದರಿಂದ ಲೇಳು ಏನು ಮಾಡ್ತಾಳೆ? ಲೇಳು ಕೂಡ ಇವಾಗ ನನ್ನ ತಂಗಿ ತನ್ನ ದಾಸಿಯನ್ನು ಕಳಿಸ್ಕೊಟ್ಟಿದ್ದಾಳೆ ಅಂದರೆ ನಾನು ಇನ್ನೊಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಲೇಳು ಕೂಡ ಏನು ಮಾಡ್ತಾಳೆ ಅಂದರೆ, ಅಮ್ಮ ಜಿಲ್ಪ ಎಲ್ಲಿದೆಯಾ ಬಾ, ನನ್ನ ಗಂಡನ ಬಳಿಯಲ್ಲಿ ನೀನು ಹೋಗಮ್ಮ, ನೀನು ಆತನ ಮೂಲಕ ಮತ್ತೆ ಮಕ್ಕಳನ್ನು ಪಡಿ ಅಂತ ಈಕೆಯನ್ನು ಕಳಿಸ್ಕೊಡ್ತು. ಆ ದಿನ ನಡೆದಿರುವಂಥ ವಿಷಯ ಪ್ರಿಯರಾದ ದೇವ್ರ ಮಕ್ಕಳಿರ ನೋಡಿ ಒಂದ್ಸರಿ, ಯಾಕೆಂದರೆ ಇಸ್ರಾಯೇಲರ ಇತಿಹಾಸ ನಮ್ಗೆ ಗೊತ್ತಾಗಬೇಕಾದ್ರೆ ಇವೆಲ್ಲ ತಿಳ್ಕೊಳ್ಬೇಕಾಗತ್ತೆ.
ಆನಂತರ ಅವರ ಇತಿಹಾಸ ದೊಡ್ಡದಿದೆ ರೀ. ಮೊದಲನೇದಾಗಿ ಇವ್ರ ಜನನ ಯಾವಾಗ ಪ್ರಾರಂಭ ಆಗಿದೆ ಗೊತ್ತಾ? ಇವ್ರ ಜನನ ಇಸ್ರಾಯೇಲ್ಯರ ಜನನ ಯಾವಾಗ ಪ್ರಾರಂಭವಾಗಿದೆ ಅಂತ ನೋಡುವಾಗ ಕ್ರೀಸ್ತ ಪೂರ್ವ 1950 ಇತಿಹಾಸ ಪ್ರಾರಂಭವಾಗುತ್ತೆ. ಕ್ರೀಸ್ತ ಪೂರ್ವ 2000 ಇಸಾಕನ ಇತಿಹಾಸ, ಕ್ರೀಸ್ತ ಪೂರ್ವ 2150 ಅಬ್ರಹಾಮನ ಇತಿಹಾಸ, ಇವಾಗ ಯಾಕೋಬನ ಇತಿಹಾಸದಲ್ಲಿ ಇಸ್ರಾಯೇಲ್ಯರ ಇತಿಹಾಸದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪ್ರಿಯರೇ. ಓಕೆನ? ಇವಾಗ 6 ಮಕ್ಕಳು ಹುಟ್ಟಿದ್ರು. ಆನಂತರ ಲೇಯಳು ಬಂದು ಏನು ಮಾಡ್ತಾ ಇದ್ದಾಳು ನೋಡಿ, ಲೇಯಳು ಬಂದು 3:9 ಲೇಯಳ ದಾಸಿಯಾದ ಜಿಲ್ಪಳು ಯಾಕೋಬನಿಗೆ ಗಂಡು ಮಗುವನ್ನು ಹೆರಲು ಲೇಯಳು ನನಗೆ ಶುಭವಾಯಿತು ಎಂದು ಹೇಳಿ ಅದಕ್ಕೆ ಗಾದ್ ಎಂದು ಹೆಸರಿಟ್ಟಳು. ಲೇಯಳ ದಾಸಿಯಾದ ಜಿಲ್ಪಳು ಯಾಕೋಬನಿಗೆ ಇನ್ನೊಂದು ಗಂಡು ಮಗುವನ್ನು ಹೆರಲು ಲೇಯಳು ನಾನು ಧನ್ಯಳಾದೆ, ಸ್ತ್ರೀಯರು ನನ್ನನ್ನು ಧನ್ಯಳೆಂದು ಹೊಗಳುವರು ಎಂದು ಹೇಳಿ ಅದಕ್ಕೆ ಅಶೇರ್ ಎಂದು ಹೆಸರಿಟ್ಟರು. ಇವಾಗ ಟೋಟಲ್ ಎಷ್ಟು ಜನ ಆದರು? 8 ಮಕ್ಕಳಾದರು ಪ್ರಿಯರೇ. ಅಂದರೆ ಇಬ್ಬರು ದಾಸಿಯರ ಮೂಲಕ 4 ಮಕ್ಕಳು, ಲೇಯಳ ಮೂಲಕ 4 ಮಕ್ಕಳು, ಟೋಟಲ್ 8 ಆದರು. 8 ಮಕ್ಕಳು ಹುಟ್ಟಿದ್ರು ರಾಹೇಳಲಿಗೆ ಒಂದು ಮಗು ಇಲ್ಲ. ಇವಾಗ ರಾಹೇಳಲನ್ನು ಯಾರು ಪ್ರೀತಿಸಿದ್ದಾರೆ? ಯಾಕೋಬನು ಪ್ರೀತಿಸಿದ್ದಾನೆ, ಯಾಕೋಬನು ಪ್ರೀತಿಸಿದ್ದಾನೆ. ಆ ಪ್ರೀತಿಸಿರುವಂಥ ಹೆಂಡತಿಗೆ ಮಕ್ಕಳಿಲ್ವಾ? ಇಲ್ಲ. ಮತ್ತಿವಾಗ ಮತ್ತೇನು ಮಾಡಬೇಕು? ಇವಾಗ ಮತ್ತೊಂದು ಅಲ್ಲಿ ಏನು ನಡೆಯುತ್ತೆ ಅಂತ ನೋಡುವಾಗ, ದೇವರು ಲೇಯಳ ಪ್ರಾರ್ಥನೆಯನ್ನು ಕೇಳಿದನು, ಆಕೆಯು ಗರ್ಭಿಣಿಯಾಗಿ ಯಾಕೋಬನಿಗೆ 5 ಗಂಡು ಮಗವನ್ನು ಹೆತ್ತಳು, ಇಸಾಕರ ಎಂದು ಹೆಸರಿಟ್ಟರೆ 5 ಮಗನು. ಆನಂತರ ಇನ್ನೊಂದು ಮಗನನ್ನು ಪಡಿತಾ ಇದ್ದಾಳೆ ನೋಡಿ, ಹಾಗೆ ಕಂಟಿನ್ಯೂ ಓದಿ 19. ಲೇಯಳು ತಿರುಗಿ ಗರ್ಭಿಣಿಯಾಗಿ ಯಾಕೋಬನಿಗೆ 6 ಗಂಡು ಮಗವನ್ನು ಹೆತ್ತಳು, ಆಕೆಯು ದೇವರು ನನಗೆ ಒಳ್ಳೆ ಬಳುವಳಿಯನ್ನು ಕೊಟ್ಟಿದ್ದಾನೆ, ನಾನು ನನ್ನ ಗಂಡನಿಗೆ 6 ಗಂಡು ಮಕ್ಕಳನ್ನು ಹೆತ್ತದರಿಂದ ಅವನು ನನ್ನೊಡನೆಯೇ ವಾಸಿಸುವನು ಎಂದು ಹೇಳಿ ಅದಕ್ಕೆ ಜಬುಲೂನ್ ಎಂದು ಹೆಸರಿಟ್ಟಳು. ತರುವಾಯ ಆಕೆಯು ಹೆಣ್ಣು ಮಗಳನ್ನು ಎತ್ತು ಅದಕ್ಕೆ ದೀನಾ ಎಂದು ಹೆಸರಿಟ್ಟರು. ಟೋಟಲ್ ಪ್ರಿಯರಾದ ದೇವರ ಮಕ್ಕಳಿರ 11 ಮಕ್ಕಳು, ಅದರಲ್ಲಿ 1 ಹೆಣ್ಣು ಮಗು ದೀನಾ. ಲೇಯಳು ಬಂದು ಎಷ್ಟು ಜನ ಇರ್ತಾಳೆ? 6 ಮಕ್ಕಳನ್ನು ಪಡಿತಾಳೆ ಲೇಯಳು. 6 ಮಕ್ಕಳನ್ನು ಪಡಿತಾಳೆ, ಹೆಣ್ಣು ಮಗಳನ್ನು ಪಡಿತಾಳೆ. ಇವರು ದಾಸಿಯರು ಎಷ್ಟು ಜನ ಪಡಿತಾರೆ? 4 ಮಕ್ಕಳನ್ನು ಪಡಿತಾರೆ. ಆನಂತರ ಕೊನೆಯದಾಗಿ ರಾಹೇಳಲಿಗೆ ದೇವರು ಕನಿಕರಿಸ್ತಾನೆ. ಆಗ ಒಬ್ಬ ಮಗನನ್ನು ಪಡಿತಾನೆ. ಆ ಒಬ್ಬ ಮಗನೇ ಯೋಸೇಪನು. ಯೋಸೇಪನ ಇತಿಹಾಸ ನೋಡಬೇಕಾದರೆ ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲರಿಗಿಂತ ಶ್ರೇಷ್ಠವಾದಂಥ ಇತಿಹಾಸವು ಯೋಸೇಪಂದು. ಒಳ್ಳೆ ಭಕ್ತನು ಅಂದರೆ ಇಸ್ರಾಯೇಲರಲ್ಲಿ 12 ಇಸ್ರಾಯೇಲರಲ್ಲಿ ಯೋಸೇಪನಿದ್ದಾನೆ ನೋಡಿ. ಯೋಸೇಪನ ಇತಿಹಾಸ ಮತ್ತು ಮುಂದಿನ ವಾರ ಇರುತ್ತೆ ರೀ, ಮುಂದಿನ ವಾರ ನಾವು ನೋಡೋಣಂತೆ. ಒಟ್ಟಿನಲ್ಲಿ ಟೋಟಲ್ ಇವರಿಗೆ 12 ಗಂಡು ಮಕ್ಕಳು ಹುಟ್ಟುತ್ತಾರೆ, ಅದರಲ್ಲಿ ಒಂದು ಮಗು ಹೆಣ್ಣು ಮಗು ಇರುತ್ತೆ ರೀ ಪ್ರಿಯರಾದ ದೇವರ ಮಕ್ಕಳಿರ. ಇವಾಗ ಲಾಭನ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ. ಆನಂತರ ಮಾವನ ಬಳಿಯಲ್ಲಿ ಹೋಗಿ ನಾನು ನನ್ನ ಹೆಂಡತಿಯರನ್ನು ಮಕ್ಕಳನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ದೇಶಕ್ಕೆ ಹೋಗ್ತೀನಿ, ನಾನು ತಂದೆ ತಾಯಿ ಇರುವಂಥ ಒಂದು ಪ್ರದೇಶಕ್ಕೆ ಹೋಗ್ತೀನಿ, ನನ್ನನ್ನು ಬಿಟ್ಕೊಡು ಅಂತ ಕೇಳಿದಾಗ, ಇಲ್ಲ ಇನ್ನೂ ಸ್ವಲ್ಪ ವರ್ಷಗಳು ನೀನು ಕೆಲಸ ಮಾಡಬೇಕು, ಆನಂತರ ಆಸ್ತಿನ ಸಂಪಾದನೆ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ನಾನು ಏನು ಕೂಡ ಕೊಡೋದಿಲ್ಲ, ಇವಾಗ ಹೋದರೆ ಮಾತ್ರ ಏನು ನಿನಗೆ ಕೊಡೋದಿಲ್ಲ, ಮತ್ತು ಇನ್ನು ಸ್ವಲ್ಪ ವರ್ಷಗಳು ಕೆಲಸ ಮಾಡಿದ್ರೆ ಆಗ ನಿನಗೆ ಏನಾದರೂ ಆಸ್ತಿ ಏನಾದರೂ ಇದ್ದರೆ ಕೊಡ್ತೀನಿ ಅಂತ ಹೇಳಿದಾಗ, ಮತ್ತೆ 6 ಕೆಲಸ ಮಾಡ್ತಾನೆ ಯಾಕೋಬನು. ಕೆಲಸ ಮಾಡಿದ ನಂತರ ಸ್ವಲ್ಪ ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡು ಪ್ರಯಾಣ ಮಾಡ್ತಾನೆ. ಪ್ರಯಾಣ ಮಾಡುವಂಥ ಸಮಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಪ್ರಯಾಣ ಮಾಡುವಂಥ ಸಮಯದಲ್ಲಿ ಆಗ ಒಬ್ಬ ದೇವದೂತನು ಕಾಣ್ತಾನೆ ಪ್ರಯಾಣದಲ್ಲಿ. ಕಂಡಾಗ ಅವಾಗ ಏನು ನಡೆಯುತ್ತೆ ನೋಡಿ, ಆದಿಕಾಂಡ 32:22 22 ಆ ರಾತ್ರಿ ಅವನು ಇಬ್ಬರ ಹೆಂಡರನ್ನು ಇಬ್ಬರ ದಾಸಿಯರನ್ನು 11 ಮಕ್ಕಳನ್ನು ಕರೆದುಕೊಂಡು ದಾಟಿದನು. ಅವರನ್ನು ತನ್ನ ಆಸ್ತಿಯನ್ನು ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆ ಕೀಲನ್ನು ಮುಟ್ಟಿರುವುದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು.
ಆ ಪುರುಷನು ನನ್ನನ್ನು ಬಿಡು ಬೆಳಗಾಗುತ್ತದಲ್ಲ ಅಂದನು. ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದಕ್ಕೆ ಅವನು ಯಾಕೋಬನು ಅಂದಾಗ ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದದರಿಂದ ನಿನಗೆ ಇಸ್ರಾಯೇಲು ಎಂದು ಹೆಸರುಂಟಾಗುವುದು, ಇಸ್ರಾಯೇಲು ಎಂದು ಹೆಸರುಂಟಾಗುವುದು. ಅಂದರೆ ಕ್ರಿಸ್ತ ಪೂರ್ವ 1900 ವರ್ಷಗಳಲ್ಲಿ ಯಾಕೋಬನಿಗೆ ಇಸ್ರಾಯೇಲು ಎಂದು ಹೆಸರು ಬರುತ್ತೆ ರೀ. ಕ್ರಿಸ್ತಪೂರ್ವ ಯಾಕೋಬನಿ ಎಂಬುವಂಥ ಹೆಸರಿಗೆ ಅರ್ಥ ಮೋಸಗಾರನು ಅಂತ. ಯಾಕೋಬನು ಎಂಬುವಂಥ ಹೆಸರಿಗೆ ಅರ್ಥ ಮೋಸಗಾರನು ಅಂತ. ಇಸ್ರಾಯೇಲು ಎಂಬ ಪದಕ್ಕೆ ಅರ್ಥ ದೇವರ ಸಂಗಡ ಮನುಷ್ಯರ ಸಂಗಡ ಹೋರಾಡಿದ ವ್ಯಕ್ತಿ ಅಂತ ಅರ್ಥ. ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದಂಥ ವ್ಯಕ್ತಿ ಇಸ್ರಾಯೇಲು ಅಂದರೆ ಹೋರಾಡಿ ಗೆದ್ದಂಥ ವ್ಯಕ್ತಿ ಎಂದು ಅರ್ಥ ಅಂತ ಪ್ರಿಯರೇ. ಅಂದರೆ ಆಗ ಇಸ್ರಾಯೇಲು ಎಂದು ಹೆಸರು ಬರುತ್ತೆ ಯಾರಿಗೆ? ಯಾಕೋಬನಿಗೆ ಇಸ್ರಾಯೇಲು ಎಂದು ಹೆಸರು ಬರುತ್ತಾರೆ. ಆ ಇಸ್ರಾಯೇಲಿನ ಮೂಲಕ ಹುಟ್ಟಿರುವಂಥ ಮಕ್ಕಳಿಗೆ ಇಸ್ರಾಯೇಲ್ಯರು ಎಂದು ಹೆಸರು ಆಗ ಪ್ರಾರಂಭವಾಗುತ್ತಾರೆ. ಆಗ ಪ್ರಾರಂಭವಾಗುತ್ತೆ ಪ್ರಿಯರಾದ ದೇವರ ಮಕ್ಕಳಿಗೆ. ಅಂದರೆ ಇಸ್ರಾಯೇಲ್ಯರು ಎಲ್ಲಿಂದ ಪ್ರಾರಂಭವಾದರು, ಅವರ ಇತಿಹಾಸ ಎಲ್ಲಿಂದ ಪ್ರಾರಂಭವಾಯಿತು, ಕ್ರಿಸ್ತಪೂರ್ವ ಯಾವಾಗ ಪ್ರಾರಂಭವಾಯಿತು ಅಂತ ನೋಡುವಾಗ ಕ್ರಿಸ್ತಪೂರ್ವ 1900 ವರ್ಷದಲ್ಲಿ ಇಸ್ವಿಯಲ್ಲಿ ಅಂದರೆ ಒಂದು 10 ವರ್ಷ ಆ ಕಡೆ ಈ ಕಡೆ ಪ್ರಿಯರೇ ಆವಾಗ ಪ್ರಾರಂಭವಾಗಿದೆ ಇಸ್ರಾಯೇಲ್ಯರ ಇತಿಹಾಸವು. ಆಗ ಹೆಸರು ಬರುತ್ತೆ ಯಾಕೋಬನಿಗೆ ಇಸ್ರಾಯೇಲು ಎಂದು. ಇಸ್ರಾಯೇಲ್ ಜನಾಂಗದವರು ಅಂದರೆ ಯಾಕೋಬನು ಯಾಕೋಬನ ಕುಟುಂಬದವರು ಕಾನಾನ್ ದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಬರಬರುತ್ತೆ ಆನಂತರ ಅಲ್ಲಿಂದ ಐಗುಪ್ತ ದೇಶಕ್ಕೆ ಹೊರಟು ಬರ್ತಾರೆ. ಆನಂತರ ಯಾವ ರೀತಿ ಅವ್ರ ಮಧ್ಯದಲ್ಲಿ ದೇವರು ಇರ್ತಾರೆ, ಅವ್ರ ಮಧ್ಯದಲ್ಲಿ ಎಷ್ಟು ಕಾರ್ಯಕ್ರಮಗಳು ನಡೆದಿದೆ, ಆನಂತರ ಯೋಸೇಪನಿದ್ದಾನಲ್ಲ ಯೋಸೇಪನ ಬಳಿಯಲ್ಲಿ ದೇವರು ಯಾವ ರೀತಿ ಇದ್ದು ಕಾರ್ಯ ನಡೆಸ್ತಾ ಇದ್ದಾನೆ, ಇವೆಲ್ಲವೂ ಕೂಡ ಪ್ರಿಯರಾದ ದೇವ್ರ ಮಕ್ಕಳಿರ ನಾವು ಪ್ರತಿ ವಾರವನ್ನು ಕೂಡ ದೇವರ ವಾಕ್ಯಗಳನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಇವಾಗ ಯಾಕೋಬನಿದ್ದಾನೆ ನೋಡಿ, ಯಾಕೋಬನ ಒಂದು ಕಾಲದಲ್ಲಿ ಮೋಸಗಾರನು ಎಂದು ಕರೆಯಲ್ಪಟ್ಟಿದ್ದಾನೆ. ಆದರೂ ಯಾಕೋಬನಲ್ಲಿ ಏನಿದೆ ಅಂತ ನೋಡುವಾಗ ಭಕ್ತಿ ಇದೆ ರೀ. ಆ ಭಕ್ತಿ ಮೂಲಕ ಏನ್ರಿ ಒಳಪಟ್ಟು ದೇವರಿಗೆ ಒಳಪಟ್ಟು ಭಯದಿಂದ ಭಕ್ತಿಯಿಂದ ಜೀವಿಸಿದ್ದಾನೆ, ದೇವ್ರ ಜೊತೆಯಾಗಿದ್ದಾನೆ, ದೇವ್ರು ಕಾಪಾಡಿಕೊಂಡು ನಡೆಸ್ಕೊಂಡು ಬಂದಿದ್ದಾನೆ. ಯಾಕೆಂದರೆ ಆ ಯಾಕೋಬನ ಸಂತಾನದ ಮೂಲಕ ಲೋಕ ರಕ್ಷಕನು ಹುಟ್ಟಬೇಕು, ಆ ಲೋಕ ರಕ್ಷಕನ ಮೂಲಕ ಸರ್ವಲೋಕಕ್ಕೆ ಮೋಕ್ಷ ಉಂಟಾಗಬೇಕು. ಸರ್ವಲೋಕಕ್ಕೆ ಮೋಕ್ಷ ಅಂದರೆ ಪಾಪಕ್ಷಮಾಪಣೆ ಎನ್ನುವಂಥದ್ದು ಯಾರ ಮೂಲಕ ಬರುತ್ತೆ ಅಂತ ನೋಡುವಾಗ ಯೇಸು ಕ್ರಿಸ್ತನ ಮೂಲಕ. ಈ ಯೇಸು ಕ್ರಿಸ್ತನು ಅಂದರೆ ಯೂದ ವಂಶದಲ್ಲಿ ಹುಟ್ಟುತ್ತಾನೆ. ಇವೆಲ್ಲ ನಮಗೆ ಮತ್ತೆ ಮುಂದಿನ ವಾರ ಅಂದರೆ ನಮಗೆ ಸಮಯ ನೋಡಿಕೊಂಡು ಮುಂದಿನ ವಾರ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡೋಣ. ಪ್ರಿಯರೇ ಈ ವಾರ ಏನಪ್ಪಾ ಅಂತಂದರೆ ಇಸ್ರಾಯೇಲ್ಯರು ಯಾವ ರೀತಿ ಪ್ರಾರಂಭವಾದರು, ಕ್ರಿಸ್ತಪೂರ್ವ 800 ಪ್ರಾರಂಭವಾದರು ಎನ್ನುವಂಥದ್ದನ್ನು ಕೆಲವು ವಿಷಯಗಳನ್ನು ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಇನ್ನೂ ಇರುವಂಥ ವಿಷಯಗಳನ್ನು ಮುಂದಿನ ವಾರ ನಾವೆಲ್ಲರೂ ತಿಳ್ಕೊಳ್ಳೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರೀಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಮರ್ಪಿಸಿ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿ ಮಾಡುತ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9 ಅಧ್ಯಾಯ 7 ವಚನ.